ಹಾಗಿಲ್ಲ ನಮಸ್ತೆ ವೀಕ್ಷಕರ. ಇಂದು ಧಾರವಾಡ ಜಿಲ್ಲೆಯ 11ನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ ಆಫ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಲೋಕಸಭೆ ಚುನಾವಣಾ ಯಾತ್ರ ನಡೆಸ್ತಾ ಇದೆ. ಈ ಯಾತ್ರಾ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಲ್ತಾಫ್ ಹರಳೂರು, ಒಂದು ಕಡೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥವರು, ಹಿರಿಯರಿಂದ ಒಂದು ಬಂದಂತ ಮೆಸೇಜ್ ನಿಂದ ಸಲೀಮ್ ಅಹಮದ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ಮತ್ತೆ ಈ 1980 ಡಿ ಕೆ ನಾಯ್ಕರನ್ನು ಸತತವಾಗಿ 4 ಬಾರಿ ಆಯ್ಕೆ ಆಗ್ತಾ ಬಂದರು. ಡಿ ಕೆ ನಾಯ್ಕರವರು ವಿಜಯ ಸಂಕೇಶ್ ಅವರ ಮುಂದುಗಡೆ ಸೋಲನ್ನು ಪರಾವಗೊಂಡ್ರು. ನಂತರ ವಿಜಯ ಸಂಕೇಶ್ ಅವರು 7 ವರ್ಷ 3 ಬಾರಿ ಆಡಳಿತ ನಡೆಸಿದ್ರು. ಅಲ್ಲಿಂದ 4 ಬಾರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಡಳಿತ ನಡೆಸಿದ್ರು. ಡಿ ಕೆ ನಾಯ್ಕರ್ ಅವರ ಮುಂದಾಳತ್ವದಲ್ಲಿ, ಡಿ ಕೆ ನಾಯ್ಕರ್ ಅವರ ಮಾರ್ಗದರ್ಶನದ ಮೇಲೆ ಅದೇ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಂದು ಯುವ ನಾಯಕ ನವರ್ಗುಂದ ವಿಧಾನಸಭಾ ಕ್ಷೇತ್ರದ ಪರಾವಗೊಂಡಿರ್ತಕ್ಕಂಥ 2018 ಅಭ್ಯರ್ಥಿಯಾಗಿರ್ತಕ್ಕಂಥ ವಿನೋದ ಸೂಟಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಮ್ಯಾಜಿಕ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಆ ಮ್ಯಾಜಿಕ್ಗೆ ಕಾರಣೀಭೂತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಲ್ ಅವರಾಗಿರ್ಲಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಹಳ್ಳೂರ್ ಅವರಾಗಿರ್ಲಿ, ಮತ್ತು ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಪಾಟೀಲ್ ಅವರಾಗಿರ್ಲಿ. ಜಾಸ್ತಿ ಸಮಯ ತಗೋದಲ್ಲ, ನೇರವಾಗಿ ಸಂದರ್ಶನಕ್ಕೆ ಬರ್ತಾ ಇದ್ದೇನೆ. ನಮ್ಮ ಜೊತೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಹಳ್ಳೂರ್ ಸರ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಇದು ಲೋಕಸಭೆಯ ಚುನಾವಣಾ ಯಾತ್ರ 2ನೇ ಸಂದರ್ಶನ. ಮೊದಲನೇ ಸಂದರ್ಶನ ಚುನಾವಣೆಗಿಂತ ಮುಂಚಿತವಾಗಿ ನಾ ಮಾಡಿದ್ದೆ, ಇದು 2ನೇ ಸಂದರ್ಶನ. ಸರ್ ನಮಸ್ತೆ. ನಮಸ್ತೆ. 2ನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆಗೆ ಹೋಗಕ್ಕಿಂತ ಮುಂಚೆ, 27 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗ್ತಾ ಇಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಫೈಟ್ ಮಾಡಬೇಕಂತೇಳಿ ಟ್ರೈ ಮಾಡ್ತಾ ಇದ್ದಾರೆ, ಏನು ಮ್ಯಾಜಿಕ್ ಸರ್ ನಿಮ್ಮ ಕಾಂಗ್ರೆಸ್? ಅಲ್ಲ, 28 ವರ್ಷದಿಂದ ನಮ್ಮಲ್ಲಿ ಸಂಸತ್ನಲ್ಲಿ ನಮ್ಮ ಧಾರವಾಡ ಲೋಕಸಭಾ ಸದಸ್ಯರ ನಮ್ಮ ಕಾಂಗ್ರೆಸ್ ಪಕ್ಷದ ಇಲ್ಲ. ನೀವು ಹೇಳಿದಂಗ ಡಿ ಕೆ ನಾಯ್ಕರ್ ಸಾಹೇಬರು ಕೊನೆಯ ನಮ್ಮ ಸಂಸದರಾಗಿ, ಅವ್ರ ನಂತರ ಯಾರಲ್ಲಿ ಸಂಸದರಾಗಿಲ್ಲ. 1996 ಎಲೆಕ್ಷನ್ ಏನು ಡಿ ಕೆ ನಾಯ್ಕರ್ ಸರ್ ಸೋತ ಮ್ಯಾಗ ಇಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಇವಾಗ ಏನೋ ಬೇರೆ ಸ್ಟ್ರಾಟಜಿ ಮಾಡಿ ಇನ್ನು ಯಾವುದೋ ಒಂದು ಕೋಮಕ್ಕೆ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಜನ ಈ ಬಾರಿ ಆಶೀರ್ವಾದ ಮಾಡ್ತಾರೆ, ಯುವ ಮುಖ ಮುಂದೆ ಇಟ್ಕೊಂಡು ಇವತ್ತು ಜನ ನಡುಗೆ ಹೋಗೋಣ. ಪ್ರಹ್ಲಾದ್ ಜೋಶಿದ ಯಾವುದು ಸಾಧನೆ ಇಲ್ಲ, ಅವರು ಜೀರೋ ಇದ್ದಾರೆ ಕೆಲಸ ಮಾಡೋದ್ರೊಳಗೆ, ಪ್ರಚಾರ ಭಯಂಕರ ತಗೊಳ್ತಾ ಇದ್ದಾರೆ. ಇವಾಗ ಅವ್ರ ಪುಸ್ತಕ ಗಿಸ್ತಕ್ ಹಂಚಿದ್ ನೋಡಿದ್ರೆ ಎಲ್ಲ ಡಿಜಿಟಲ್, ಬರೀ ಅವ್ರದ್ದು ಬರೀ ಮಾತನಾಗ ಅದಾವ, ಪುಸ್ತಕ ಮೇಲೆ ಅದಾವ, ಜನ ಮನಸ್ಸಿನಾಗಿಲ್ಲ, ಮತ್ತು ಗ್ರಾಸ್ರೂಟ್ನಲ್ಲಿನೂ ಇಲ್ಲ. ಅವ್ರು ಏನಾಗಿದೆ, ಇಲೆಕ್ಷನ್ ಬಂದ ಕೂಡಲೇ ಹಿಂದೂ ಮುಸ್ಲಿಮ್ ಇಂಡಿಯಾ ಪಾಕಿಸ್ತಾನ್ ಮಶಾನ್ ಕಬ್ರಸ್ತಾನ್ ಅಂತೇಳಿ ರುಡ ಬಿದ್ದುಬಿಟ್ಟಿದೆ. ಇವಾಗ ಹುಳಿಯೊಳಗೆ ಆಗ್ಬಾರ್ದು ಒಂದು ಘಟನೆ ಆಯ್ತು, ನ್ಯಾಯ ಹಿರೇಮಠದ ಎಲ್ಲರೂ ಖಂಡಿಸಿದ್ವಿ, ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯ ಎಲ್ಲ ಜಾತಿಯವರು ಅದಕ್ಕೆ ವಿರೋಧ ಮಾಡಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಜೊತೆ ಜೊತೆಗೆ ಮುಸ್ಲಿಂ ಸಮಾಜ ಹುಬ್ಳಿ ಧಾರವಾಡ ಯಾರು ಅಂಜುಮನ್ ಮುಖಂಡರು, ಅಂಜುಮನ್ ಸಂಸ್ಥೆ ಪದಾಧಿಕಾರಿಗಳು, ಮುಸ್ಲಿಂ ಹೆಣ್ಮಕ್ಕಳು, ಮುಸ್ಲಿಂ ವಿದ್ಯಾರ್ಥಿನಿಯರು ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಇವಾಗ ಯಾವ ಥರ ನಿಯಾ ಹಿರೇಮಠ ಕುಟುಂಬಕ್ಕೆ ಆಕ್ರೋಶ ಇದೆ, ನೋವು ಇದೆ, ಆ ನೋವು ನನಗೆ ಅದೇ ಥರ ನೋವು ಐತೆ ಅಂತೇಳಿ ನಮ್ಮ ಮುಸ್ಲಿಂ ಸಮುದಾಯದವರು ಕೂಡ ಅವ್ರ ಜೊತೆಗಿದ್ದಾರೆ. ಈಗ ನೋಡಿದ್ರೆ ಅದ್ರ ಮ್ಯಾಗೆ ರಾಜಕೀಯ ಮಾಡ್ತಾ ಇದ್ದಾರೆ. ಬೆಂಕಿ ಅರಸ್ಲಿಗೆ ನೋಡಬೇಕು, ನೀರು ಹಾಕಿ ಇವ್ರು ಬೆಂಕಿ ಒಳಗೆ ತುಪ್ಪ ಹಾಕ್ತಾ ಇದ್ದಾರೆ, ತುಪ್ಪ ಹಾಕಿ ಬೆಂಕಿಗೆ ಮತ್ತಷ್ಟು ದೊಡ್ಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕುಟುಂಬಕ್ಕೆ ಏನೇನು ಸಂತಾಪ ಹೇಳಿ, ಅವ್ರ ದುಃಖನಾಗ ನದೀವಿ. ಆ ಹುಡುಗಿಗೆ ನ್ಯಾಯ ಸಿಗಬೇಕು. ಅವ್ನು ಯಾರು ಮಾಡಿದ್ದಾರೆ, ಭಾಳ ತಪ್ಪು ಕೆಲಸ ಮಾಡಿದ್ದಾನೆ. ಅವ್ನಿಗೆ ಯಾವುದೋ ಜಾತಿ ಇಲ್ಲ, ಕೆಟ್ಟ ಕೆಲಸ ಮಾಡೋರು ಜಾತಿ ಇಲ್ಲ, ಜಾತಿ ದೃಷ್ಟಿಯಿಂದ ಅವ್ರು ನೋಡಬಾರ್ದು.
ಬರೀ ಅವನು ಮುಸಲ್ಮಾನ ಇರಲಿ ಕಾರಣದಿಂದ ಇಷ್ಟು ದೊಡ್ಡ ಪ್ರಚಾರ ತಗೊಂಡು ಇವತ್ತು ಅವ್ರ ಕುಟುಂಬದ ಸುಧಾ ಆ ದುಃಖಿನ ಹೊರಗೊಡೋಣ ಅಂತೇಳಿ ಬೇರೆ ದಾರಿನಾಗಿದ್ರು ಸುಧಾ ಇವರು ಪದೇ 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 ನೆನಪು ಮಾಡಿ ಇವತ್ತು ಬೆಳಗಿನ ಸಂಜೆ ಮಟ್ಟ ಒಬ್ರು ಕರೆಸಿ ಕರೆಸಿ ಅವ್ರ ಮನೆಗೆ ಕರ್ಕೊಂಡು ಹೋಗುದು, ಬೀದಿ ಇಳಿದು ಅಲ್ಲಿ ಅಲ್ಲೇ ಸಭೆ ಸಮಾರಂಭ ಮಾಡೋದು, ಹುಬ್ಬಳ್ಳಿ ತುಂಬ ನಿಯಾ ಏನೇ ಮಾಡೋದು ಪೋಸ್ಟರ್ ಮನೆ ಹಚ್ಚಿದ್ದಾರೆ. ಆ ನಿಯಾ ಅವ್ರ ಕುಟುಂಬದವ್ರು ನಿಯಾ ಅವ್ರ ತಂದೆ ಮಾಡಿಲ್ಲ, ಯಾಕೆ ನಿಯಾ ತಂದೆ ನಮ್ಮ ಸ್ನೇಹಿತ, ನನ್ನ ಜೊತೆ ಇದು ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇದ್ದ, ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಇವಾಗ ನಮ್ಮ ಮಹಾನಗರ ಪಾಲಿಕೆ ಸದಸ್ಯನೇ ನಮ್ಮ ಕಾಂಗ್ರೆಸ್ ಪಾರ್ಟಿದ್ದಾನೆ. ಅವರು ಗೊತ್ತಿಲ್ಲ ಇವರು ಹುಬ್ಬಳ್ಳಿ ತುಂಬ ಬೈನರ್ ಹಚ್ಚಿ ಪೋಸ್ಟರ್ ಹಚ್ಚಿ ಆ ನಿಯಾ ಹಿರೇಮಠ ಕೊಲೆ ಆಗಿದ್ದ ಪ್ರಕರಣ ಅದರ ರಾಜಕೀಯ ಬೆಳೆಸುವಂಥ ಕೆಲಸ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಭಾಳ ನಿರಾಶೆ ಆಗಿರ್ತಾರೆ, ಎಲ್ಲಿ ಸತ್ಯ ಇಲೆಕ್ಷನ್ ಸೋಲ್ತೀವಿ, ಸೋಲು ದಾರಿನಲ್ಲಿ ಎದ್ದೀವಿ ನಾವು, ಇದೊಂದು ಅಸ್ತ್ರ ಸಿಕ್ಬಿಡ್ತಾವೆ ಕೈಗೆ ಬೆಳೆಸ್ತಾ ಇದ್ದಾರೆ. ಆದ ಜನ ಶಾಣೆ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇವರು ಯಾವುದೇ ಥರ ತಂದಗಾರಿ ಮಾಡಿ ಈ ಸತ್ಯ ಜನ ಕೆಲಸ ಇಲ್ಲ ಅಂತ ನನ್ನ ವಿಶ್ವಾಸ. ಸರಿ ಸರ್, ಈ ಒಂದು ನೇಹಾ ಕೊಲೆಯಿಂದ ಬಂದಿರತಕ್ಕಂತ ಇಷ್ಟೆಲ್ಲ ಇಶ್ಯೂಸ್ನಿಂದ ಚುನಾವಣೆ ಅಸ್ತ್ರವಾಗಿ ಅವರು ಮಾಡ್ಕೊಂತ ಇದ್ದಾರೆ, ಅದಕ್ಕೆ ತಿರುಗೇಟು ಅಸ್ತ್ರಗಳನ್ನು ಕಾಂಗ್ರೆಸ್ನಿಂದ ಏನಿದೆ? ಒಂದು ನಿಮ್ಮ ಬೈಕ್ನಲ್ಲಿ ನಾನು ಕೇಳಿದೆ, ಆ ವ್ಯಕ್ತಿ ಯಾರೋ ಆಗಿರಲಿ ನನ್ನ ಕೈಗೆ ಕೊಡಿ, ಅವನ ರುಂಡವನ್ನು ಕತ್ತರಿಸಿ ಹುಬ್ಬಳ್ಳಿಯ ದ್ವಾರ ಬಾಗಿಲಕ್ಕೆ ನಾನು ನೇತು ಹಾಕ್ತೇನೆ ಅಂತ ನಾನು ಹೇಳಿದೆ. ಆ ಸಮಯದಲ್ಲಿ ಆ ಥರ ಆಕ್ರೋಶ ಇತ್ತು ನನಗಲ್ಲ, ಬೇರೆ ಎಲ್ಲಕ್ಕೂ ಜನಕ್ಕೆ ನೋವು ಇತ್ತು. ವಿಶೇಷವಾಗಿ ಈ ಭಾಗದಲ್ಲಿ ಮುಸ್ಲಿಂ ಯುವಕರು ನನ್ನ ಹತ್ರ ಅಷ್ಟು ಮಂದಿ ಬಂದರು, ಹಣ ಎಲ್ಲದ ನಮ್ಮ ಕೈ ಕೊಡ್ರಿ, ಅವ್ನು ತುಕಡಿ ಮಾಡ್ತೀವಿ, ಸಮಾಜಕ್ಕೆ ಭಾಳಷ್ಟು ಕೆಟ್ಟ ಹೆಸರು ತಂದಿದ್ದಾನೆ, ಕಲಂಕ ತಂದಂಥ ಕೆಲಸ ಮಾಡಿದ್ದಾನೆ. ಹಿಂದೆ ಹುಬ್ಬಳ್ಳಿಗೆ ಆಗಿದೆ ಬೇರೆ ಘಟನೆ, ಅದು ಒಂದು ಕೋಮಿನ ಜನ ಒಂದು ಕೋಮಿಗೆ ಕೊಂದವರು, ಇಲ್ಲೇ ಹೋಟೆಲ್ ಅಯೋಧ್ಯೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಕಾಲೇಜು ಹುಡುಗಿಗೆ ತಂದು ರುಂಡಕ್ಕೆ ಅಲ್ಲೇ ಒಂದು ಮರ್ಡರ್ ಆಗಿತ್ತು, ಹಿಂದೆ ಎರಡು ಮೂರು ಸರ್ತಿ ಆಗಿದೆ. ಆ ಬರೇ ಮುಸ್ಲಿಂ ಅದಾನ ಅಂತೇಳಿ ದೊಡ್ಡ ಇಶ್ಯೂ ಮಾಡಿ ಬಿ ಜೆ ಪಿಗೆ ಒಂದು ಏನು ಕೈಗೆ ಕೊಟ್ಟಲ್ಲ ನಾವು ಒಂದು ಇಶ್ಯೂ ಆಗ್ಬಾರ್ದೈತಿ. ಅವನು ಹುಬ್ಬಳ್ಳಿ ಧಾರವೂ ಅಲ್ಲ, ನಮ್ಮ ಜಿಲ್ಲೆಯೂ ಅಲ್ಲ, ಅವ್ನು ಬೆಳಗಾವಿ ಜಿಲ್ಲೆ ನಮ್ಮ ಸವದತ್ತಿ ತಾಲೂಕಿನ ಮುನವಳ್ಳಿ ಮುನವಳ್ಳಿ ಗ್ರಾಮದ ಒಂದು ಯುವಕ, ಅದು ಯಾರದ ಮಗಳೇ ಇಲ್ಲಿ. ಅದು ಮಾಡಿದ್ದೆ ಭಾಳ ಕೆಟ್ಟ ಕೆಲಸ, ಸಮಾಜಕ್ಕೆ ಕಳಂಕ ತಂದಂಥ ಕೆಲಸ ಮಾಡಿದ್ದಾನೆ, ಸಮಾಜಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ. ಅದರಲ್ಲಿ ಹೊರಗೆ ಬರಬೇಕಂದ್ರೆ ಏನಾದ್ರು ಒಂದೊಳ್ಳೆ ಮೆಸೇಜ್ ಕೊಡಬೇಕು. ಮುಸಲ್ಮಾನ್ ಹುಡುಗ ಕೊಲೆ ಮಾಡಿದಪ್ಪ, ಮುಸಲ್ಮಾನರು ಈ ಥರ ಮಾಡ್ಯಾರ ಅಂತೇಳಿ ಇಡೀ ಜಗತ್ತಿಗೆ ವಿಶೇಷವಾಗಿ ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡಬೇಕಂತೇಳಿ ನಮ್ಗೆ ಭಾಳ ಆಸೆ ಇತ್ತು. ಅದು ಏನು ನಮ್ಮ ಕಾನೂನು ಕೈಯಲ್ಲಿ ನಮ್ಮ ಕೈಯಾಗಿಲ್ಲ, ಅವ್ನು ಪೊಲೀಸ್ಗೆ ಅರೆಸ್ಟ್ ಮಾಡಿದ್ದಾರೆ, ಕಸ್ಟಡಿಯಲ್ಲಿದ್ದಾನೆ. ಕೈ ಸಿಕ್ಕರ ಬೇಳೆನೋ ಒಂದು ಮೆಸೇಜ್ ಕೊಡಬೇಕಂತೇಳಿ ನಮ್ಮ ಪ್ರಯತ್ನ ಇತ್ತು, ಇಲ್ಲಂತಿಲ್ಲ. ಪದೇ 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 ಲವ್ ಜಿಯಾದ್ ಲವ್ ಜಿಯಾದ್ ಜಿಯಾದ್ ಅಂತೂ ಶಬ್ದ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ಗೆ ಸಂಪುರಿ ಅವ್ರಿಗೆ ಗೊತ್ತಿಲ್ಲ. ಮುಸಲ್ಮಾನರ ಧರ್ಮದ ಬಗ್ಗೆ ಅವನು ಪುಸ್ತಕ ಓದು ಅವಾಗ ಗೊತ್ತಾಗೋದ್ರು ಜಿಯಾದ್ ಇದಕ್ಕಂತಾರತ್ತೆ. ಇವರ ಮಾಮೂಲಿ ನಸ್ಕೆ ಏನೋ ಒಂದು ಜಿಯಾದ್ ಜಿಯಾದ್ ಅಂತೇಳಿ ಏನೋ ಒಂದು ನಸ್ಕೆ ಟ್ರೀ ಮಾಡಿಬಿಟ್ಟಾರೆ. ಕಾಮಿಡಿ ಕಾಮಿಡಿ ಒಂಥರ ಜನಕ್ಕೆ ಹಿಂದೂ ಕಮ್ಯುನಿಟಿಗೆ ಗೊತ್ತಿಲ್ಲ ಜಿಯಾದ್ ಅನ್ನೋದು ಲವ್ ಜಿಯಾದ್ ಲವ್ ಜಿಯಾದ್. ಈ ಜಿಯಾದ್ ಅನ್ನೋದು ಶಬ್ದ ಏನು ಬೆಳಕಿಸ್ತಾ ಇದ್ರು ಇವ್ರು ಇಲ್ಲೇ ಸಿಗಲಿಲ್ಲ. ಅದು ಒಡೆ ಇವ್ರು ತಂದು ಕೊಟ್ಟರು ಕಲಿಸಿದ್ದಾರೆ ಇಸ್ರಾಯೇಲ್ ದೇಶದವ್ರ ಜನ. ಆ ಒಂದು ಶಬ್ದ ಇಸ್ರಾಯೇಲ್ ದೇಶದಿಂದ ಬಂದು ಬಿ ಜೆ ಪಿ ಕೈ ಸಿಕ್ಕು ಲವ್ ಜಿಯಾದ್ ಲವ್ ಜಿಯಾದ್ ಬೆಳೆಸ್ತಾ ಇದ್ದಾರೆ. ನಮಗೆ ಏನೋ ಒಂದು ಮೆಸೇಜ್ ಕೊಡಬೇಕಲ್ಲ, ನಮ್ಮ ಕೋಮಿನ ಯುವಕರಿಗೆ ನಾವು ಏನೋ ಮೆಸೇಜ್ ಕೊಡಬೇಕು. ನಾವು ಇವಾಗ ನಾವು ಒಂದು ರಾಜಕೀಯ ಜೀವನದಲ್ಲಿ ಸೋಷಿಯಲ್ ಲೈಫ್ನಲ್ಲಿ ಇದ್ದೀವಿ. ಈಗ ಒಂದು ಕೋಮಿನ ಹುಡುಗಿ ಮತ್ತೊಂದು ಕೋಮಿನ ಹುಡುಗನ ಜೊತೆ ಓಡೋದ್ರೆ ಅಷ್ಟೇ ತಂದೆ ತಾಯಿಗೆ ನೂರಲ್ಲ, ಸೇಮ್ ಕಮ್ಯುನಿಟಿನಲ್ಲಿ ನಾವು ಓಡೋದ್ರೆ ತಂದೆ ತಾಯಿಗೆ ನೂರ್ತಿದ್ವಿ. ಈಗ ಒಂದು ಮುಸಲ್ಮಾನ ಹುಡುಗಿ ನಾವು ಮುಸ್ಲಿಮ್ ಜೊತೆ ಹುಡುಗನ ಜೊತೆ ಓಡೋದ್ರೆ ತಂದೆ ತಾಯಿಗೆ ಅಷ್ಟೊಂದು ಆಗ್ತೈತಿ. ಯಾವಾಗ ಬೇರೆ ಸಮಾನ ಹುಡುಗ ನೀವು ಎಷ್ಟು ಇದ್ದಾರೆ ಅಷ್ಟೊಂದು ಇದೆ. ಯಾಕೆ ಎಲ್ಲೇ ಸಭೆ ಸಮಾರಂಭ ಅಲ್ಲತ್ತು ಹೊರಗಡೆ ಮುಖ ತಗೊಂಡು ಅದಾಗಲ್ಲ ಇವ್ರ ಮಗಳ ಒಳಗಡೆಪ್ಪ ಅಂದ್ರೆ ಅವ್ರು ಏನು ಮರ್ಯಾದಿಲ್ಲ. ಮತ್ತು ಹಿಂದೂ ಹುಡುಗಿ ಮುಸ್ಲಿಂ ಜೊತೆ ಓಡೋದ್ರೆ ಅಷ್ಟೇ ನೂರ್ತಂತಿಲ್ಲ,
ಸೇಮ್ ಕಮ್ಯುನಿಟಿನಲ್ಲಿ ಈ ಹಿಂದೂ ಹುಡುಗಿನ ಹಿಂದೂ ಹುಡುಗನ ಜೊತೆ ಓಡೋದ್ರೆ ಅಷ್ಟೇ ತಂದೆ ತಾಯಿ ಇರ್ತದೆ. ಅವಾಗ ಬೇರೆ ಸಮ ಇದ್ದ ಗೋಮಾದಿ ಶಕ್ತಿಗಳು ಬಂದ್ರೆ ಮತ್ತಷ್ಟಕ್ಕೆ ಬಣ್ಣ ಕೊಟ್ಟು ತಮ್ಮ ರಾಜಕೀಯ ಬೆಳೆಸಿಬಿಟ್ಟು ಬೇರೆ ಏನೇ ಅಂದ್ರೆ ನಾವೊಂದು ಮೆಸೇಜ್ ಕೊಡ್ತೀವಿ, ನಿಮ್ಮ ಮುಂದಾಗನೇ ಮೆಸೇಜ್ ಕೊಡ್ತೀವಿ ಹುಡುಗಿಯರಿಗೆ ಯುವತಿಗೆ, ತಂದೆ ತಾಯಿ ಹುಟ್ಟಿಸಿ ದೊಡ್ಡ ಮಾಡಿ ಸಲಿ ಕಲಿಸಿ ಕಾಲೇಜ್ ಕಲಿಸಿ ಏನೋ ಒಂದು ಕನಸು ನೋಡಿರ್ತಾರೆ. ನಿಮ್ಮ ಲೈಫ್ನಲ್ಲಿ ಏನು ಬೇಕು ನೀವು ಮಜಾ ಮಸ್ತಿ ಮಾಡಿರಿ. ನಿಮ್ಮ ಜೀವನದೊಳಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹುಡುಕಾಡಲಿಕ್ಕೆ ನಿಮ್ಮ ತಂದೆ ತಾಯಿಗೆ ಅವಕಾಶ ಕೊಡ್ರಿ. ಅವರು ಕೊನೆಯ ಅವಕಾಶ ತಂದೆ ತಾಯಿಗೆ, ಆ ಅವಕಾಶ ನಿಮ್ಮ ತಂದೆ ತಾಯಿ ಕಲಿ ಕಸ್ಕೋಬೇಡ್ರಿ. ತಂದೆ ತಾಯಿಗೆ ನೀವು ಖುಷಿಯಾಗಿ ಇರಬೇಕು. ನೀವು ಎಲ್ಲಿ ಕೊಡಬೇಕು ತಂದೆ ತಾಯಿ ಡಿಸೈಡ್ ಮಾಡ್ತಾರೆ. ಇವತ್ತು ಲೈಫ್ ಬೇರೆ ಆಗಿಬಿಟ್ಟಿದೆ. ನಾವು ನಿಮ್ಮ ಸಣ್ಣಿದ್ದಾರಿಂದ ಲೈಫ್ ಇಷ್ಟಲ್ಲಿ ಬೇರೆ ಇತ್ತು, ಲೈಫ್ ಇಷ್ಟಲ್ಲಿ ಬೇರೆ ಇತ್ತು, ಐ ತಿಂಕ್ ಹ್ಯಾಂಗ್ ಹಿಡಿದವ್ರು ನಡೀರಿ. ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ಹುಡುಕಾಡುವಾಗ ನಿಮ್ಮ ಲೈಫ್ ಪಾರ್ಟ್ನರ್ ಯಾರಂತ ಆಯ್ಕೆ ಮಾಡಾಗ ತಂದೆ ತಾಯಿ ಬಾದ ಅಧಿಕಾರಿ ಕೊಡಿ ಅಂತೇಳಿ ನಿಮ್ಮ ಮುಖಾಂತರ ನಾ ಈ ಸಂದರ್ಭದಲ್ಲಿ ಇವತ್ತಿಗೆ ಮನವಿ ಮಾಡಬೇಕು. ತಮ್ಮ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆಯತಕ್ಕಂಥ ಘಟನೆ ಬಗ್ಗೆ ತಾವು ವಿಸ್ತಾರವಾಗಿ ತಾವೇನು ಈ ಹುಬ್ಬಳ್ಳಿ ಧಾರವಾಡ ಆಗಿರಲಿ ಈ ಕರ್ನಾಟಕದ ಮತ್ತು ಈ ಭಾರತ ದೇಶದಲ್ಲಿ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೆ ಈ ಮೆಸೇಜ್ ತಾವೇನು ಕೊಟ್ಟರೆ ಅದಕ್ಕೆ ನಾನು ತುಂಬಾ ಆಭಾರಿ ಆಗಿದ್ದೇನೆ. ಆದ್ರೆ ಈ ಘಟನೆ ಎಲ್ಲಿಯವರಿಗೆ ಹೋಗಿ ತಲುಪಬಹುದು? ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ CM ಸಿದ್ದರಾಮಯ್ಯವರು ಬಂದು ನೇಹಾ ತಂದೆಗೆ ಭೇಟಿ ಮಾಡಿದ್ರು. ಅವಾಗ ಅವರು ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಕೂಡ ಉಪಸ್ಥಿತಿದ್ದರು, ಜಿಲ್ಲಾ ಉಸ್ತುವಾರಿ ಅವರು ಕೂಡ ಉಪಸ್ಥಿತಿದ್ದರು. ಅವತ್ತು ಒಂದು ಮೆಸೇಜ್ ಹೇಳಿದ್ರು, ಇದು 90 ಅಥವಾ 120 ದಿವಸದ ಒಳಗಡೆ ಇದರ ಕೊನೆಯ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರು. ಆ ನಿರ್ಧಾರ ಏನಾಗಬಹುದು? ಇವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕಾನೂನು ಸಚಿವರಾದ HK ಪಾಟೀಲ್ ಅವರು, ರಾಜ್ಯದ ಗೃಹ ಮಂತ್ರಿ ಆದಂತಹ ಪರಮೇಶ್ವರ ಸಾಹೇಬರು, ಮೂರು ಜನ ಹಿರಿಯ ಸಚಿವರು ಕೂಡ ಒಂದು ನಿರ್ಣಯ ಮಾಡಿ ಈ ಕೇಸನ್ನು CID ಅಂತ ಹ್ಯಾಂಡ್ ಓವರ್ ಮಾಡಿದ್ದಾರೆ. CID ಅವ್ರು ಹೇಳಿದ್ದಾರೆ 12 ಒಳಗಿದ್ದಾರೆ ಈ ಕೋರ್ಟ್ ಇರ್ತದೆ, ಹೆಚ್ಚಿನ ಸಮಯನೂ ತಗೋಬೋದು. ಆದರೆ ರಾಜ್ಯ ಸರ್ಕಾರದ ಇದು ಒಂದು ಉದ್ದೇಶ, ಈ ಒಂದು ನಿರ್ಣಯ ಬೇಗನೆ ಆಗಬೇಕು, 4 ತಿಂಗಳೊಳಗೆ ಆಗ್ಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ಉದ್ದೇಶ ಇದೆ. ರಾಜ್ಯ ಸರ್ಕಾರ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಯವರು ಒಂದು ಅಭಿಪ್ರಾಯ. ಏನೋ ಒಂದು ಕರ್ನಾಟಕ ಒಳಗಾಯ್ತು, ಕರ್ನಾಟಕ ಹೊರಗಡೆ ಆಯ್ತು, ನಮ್ಮ ಭಾರತ ದೇಶದೊಳಗಾಯ್ತು, ಏನಾದ್ರು ಒಂದು ಇಂಥ ಕೆಟ್ಟ ಕೆಲಸ ಮಾಡುವಾಗ ಒಂದು 100 ಸರ್ತಿ ವಿಚಾರ ಮಾಡಬೇಕು. ಕರ್ನಾಟಕದಲ್ಲಿ ಹಿಂಗೆ ಘಟನೆ ಒಳಗೆ ಒಂದು ನಿರ್ಣಯ ಆಯ್ತು, ಇಂಥ ಪನಿಷ್ಮೆಂಟ್ ಆಗಿದೆ ಅಂತೇಳಿ ಒಂದು ಮೆಸೇಜ್ ಹೋಗ್ಬೇಕಂತೇಳಿ ಸಿದ್ದರಾಮಯ್ಯ ಸಾಹೇಬರು ಗಮನೊಳಗಿದೆ. ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಬೇಕಂತ. ಅವ್ನು ಮತ್ತೆ ಯಾರಾದ್ರು ಕೊಲೆ ಮಾಡಬೇಕಂದ್ರೆ 10 ಸರ್ತಿ ವಿಚಾರ ಮಾಡಬೇಕು. ಆ ಥರ ಮೆಸೇಜ್ ಕೊಡಲಿಕ್ಕೆ, ಆ ಥರ ಒಂದು ಶಿಕ್ಷೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಗಮನೊಳಗಿದೆ. ಅದೇ ಮಾಡೇ ಮಾಡ್ತಾರ ಅಂತ ನನ್ನ ವಿಶ್ವಾಸ ಇದೆ. ನಮ್ಮದು ಬೇಡಿಕೆ ಅದೇ ಇದೆ, ಅವನಿಗೆ ಗಲ್ತಿಂದ ಕಡಿಮೆ ಶಿಕ್ಷೆ ಆಗಬಾರ್ದು. ಯಾವ ಥರ ನಿಯಾದ ಕೊಲೆ ಮಾಡಿದ್ದಾನೆ ಬೀದಿಗಳದು, ಅವನಿಗೊಂದು ಅಂಥ ದೊಡ್ಡ ಶಿಕ್ಷೆ ಆಗಬೇಕು. ಆ ನಿಯಾ ತಂದೆ ತಾಯಿಗೆ ಮನಸ್ಸಿಗೆ ಸಂತೋಷ ಪಡೀಲಿಕ್ಕೆ ಮತ್ತು ನಿಯಾಗ ಆತ್ಮೀಯ ಶಾಂತಿ ಸಿಗಬೇಕಂದ್ರೆ ಏನೊಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕಂತೇಳಿ, ಸ್ಟ್ರಾಂಗ್ ಪನಿಷ್ಮೆಂಟ್ ಆಗಬೇಕಂತೇಳಿ ನಮ್ದು ಎಲ್ಲರ ಅಭಿಪ್ರಾಯ. ಸರಿ ಸರ್, ಈ ಘಟನೆ ಲೋಕಸಭೆ ಚುನಾವಣೆ ಮೇಲೆ ಎಷ್ಟು ಪ್ರಭಾವ ಬೀರಬಹುದು? ದಿವಸ ಬೆಳೆಸ್ತಾ ಇದ್ದಾರೆ BJP ಅವ್ರದ್ದು. ಈ ನಿಯಾ ತಂದೆ ತಾಯಿನೂ ಮತ್ತೆ ತಂದ್ರಾಗ ಆಗ್ತಾ ಇಲ್ಲ. ಅವ್ರು ಆಯ್ತು, ನಮ್ಮ ಹುಡುಗಿ ದಿವಸ ಆಯ್ತು, ಇಷ್ಟು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಹೋಗಿ ನಮ್ಮ ಬಿಸ್ನೆಸ್ ಒಳಗೆ ಹೋಗಿ ನಾವು ಕುಂದೂರು ಅಂತೇಳಿ ಹೋದ್ರೆ ಸುದಾ ಬೆಳಗ್ಗೆ ಸಂಜೆ ಮಟ BJP ರಿಲೇಟರ್ಸ್ ಅವರು ಮನೆ ಸುತ್ತಮುತ್ತ ಅದ್ದಾಡ್ತಾ ಇದ್ದಾರೆ. ನಿರಂಜನೆ ನಿರೇಮಠ ತಲೆಗೆ ಏನೇನು ಆಗ್ತಾ ಇದ್ದಾರೆ, ಆದ ನಿರಂಜನೆ ನಿರೇಮಠ ಗೊತ್ತಿದೆ, ಹೆಚ್ಚಿನ ಸಮಯ ಹೆಚ್ಚಿನ ಗೆಳೆಯರು ಯಾರಪ್ಪ ಮುಸ್ಲಿಂ ಸಂದಾಯದವರು ಅಂದ್ಬಿಟ್ಟು ಬೆಳೆದವನು. ಇದೊಂದು ಕೋಮನ ಜಾತಿ ದೃಷ್ಟಿಯಿಂದ ನೋಡಬಾರ್ದಂತೆ ನಾನು ನಿರಂಜನ ಹಿರೇಮಠಕ್ಕೆ ಮನವಿ ಮಾಡಿದ್ದೀನಿ. ಅವರು ಅರ್ಥ ಮಾಡ್ಕೊಂಡಾರ, ಈ ರಾಜಕೀಯಕ್ಕೆ ಬೆಳೆಸ್ತಾ ಇದ್ದಾರೆ ಅಂತ ಎಲ್ಲರೂ ಗೊತ್ತಾಗಿದೆ. ನಿರಂಜನ ಯಾವ ಸಮಾಜದ ಸಮಾಜದಲ್ಲಿ ಹಿರಿಯರು ಗೊತ್ತಾಗಿದೆ, ಆ ಸಮಾಜ ಸ್ವಾಮಿಗಳು ಗೊತ್ತಾಗಿದೆ. ಅವರು ಸ್ವಾಮಿಗಳನ್ನು ಸುದಾ ಅಪೀಲ್ ಮಾಡ್ಯಾರ, ಇದಕ್ಕೆ ರಾಜಕೀಯ ಬಣ್ಣ ಹಾಕ್ಕೊಂಡು ಇದಕ್ಕೆ ನೀವು ರಾಜಕೀಯ ಬೆಳೆಸ್ಬೇಡ ಅಂತೇಳಿ ಅವರು ಸುದಾ ಅಪೀಲ್ ಮಾಡಿದ್ದಾರೆ. ಆದರೂ ದಿವಸ ಇವರು ಅದಕ್ಕೆ ಬೆಳೆಸ್ತಾ ಇದ್ದಾರೆ.
ಆ ಚಕ್ರವರ್ತಿ ಸುಳಿಬೆಲೆಯನ್ನು ಕರೆಸಿ ಮತ್ತು ಬೀದಿ ಬೀದಿನಲ್ಲಿ ನ್ಯಾಯ ಹಿರೇಮಠದ ಬೈನರ್ ಕೊಟ್ಟಿಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೋಡಿ, ನಾವು ನೀವು ನೋಡ್ತಾ ಇದ್ದೀವಿ. ಅದೆಷ್ಟು ಮಟ್ಟಕ್ಕೆ ಮಾಡ್ತಾರೆ ಮಾಲಿ ಜನ ಏನು ತೀರ್ಪು ಕೊಡ್ತಾರೆ ಆಲ್ರೆಡಿ ಜನ ಡಿಸೈಡ್ ಮಾಡಿದ್ದಾರೆ. ನಾವಿಗೆ ರಾತ್ರಿ ರಾತ್ರಿ ಬೆಳಗ್ಗೆ ಬೆಳಗ್ಗೆ ಅವ್ರು ಚೇಂಜ್ ಮಾಡಕ್ಕೆ ಬರಲ್ಲ. ಜನ ಆಲ್ರೆಡಿ ತೀರ್ಮಾನ ತೊಗೊಂಡಾರ ಯಾರು ಗೊತ್ತಾಗಬೇಕು, ಯಾರು ಗೆಲ್ಲಿಸ್ಬೇಕು, ಯಾರು ಸೋಲಿಸ್ಬೇಕು ಅಂತೇಳಿ ಆ ಕೆಲಸ ಜನ ಮಾಡ್ತಾರೆ. ಮತ್ತು ನ್ಯಾಯ ಹಿರಿಯ ಮಟ್ಟಕ್ಕೆ ಮಾಡೋದು ಕೆಲಸಕ್ಕೆ ನಾವು ಏನು ಯಾರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಷ್ಟು ಬಿ ಜೆ ಪಿ ಅವರು ಡೊಂಗಿ ರಾಜಕಾರಣಿ ಮಾಡಿ ವಿರೋಧ ಮಾಡ್ತಾರಲ್ಲ, ನಾ ಡೊಂಗಿ ರಾಜಕಾರಣಿ ಮಾಡೋದಲ್ಲ, ಮನಸ್ಸಲ್ಲೇ ವಿರೋಧ ಮಾಡ್ತಾ ಇದ್ವಿ. ನಮ್ಮ ಮನಸ್ಸು ನೋವು ಆಗಿದ್ದು ನಾವು ಮುಂದಿನ ಹಚ್ಕೊಂಡಾಗ್ತೀವಿ. ನ್ಯಾಯ ಹಿರಿಯ ಮಠ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆ ಅಷ್ಟು ದುಃಖ ನಮಗಾಗಿದೆ. ನಾವು ಜೊತೆ ಶಾಮೀಲಾಗಿ ನಾ ಹೋರಾಟ ಕಾನೂನು ಹೋರಾಟ ನಮಗೆ ಶಿಕ್ಷೆ ಆಗಬೇಕು. ಈ ನ್ಯಾಯ ಹಿರಿಯ ಮಟ್ಟದಿಂದ ನಮಗೆ ಪಕ್ಷಕ್ಕೆ ಫಾಯ್ದೆ ಆಗಬೇಕು, ನಮ್ಮ ಅಭ್ಯರ್ಥಿಗೆ ಫಾಯ್ದೆ ಆಗಬೇಕು ಅಂತೇಳಿ ಯಾವತ್ತೂ ದುರುಷ್ಟಿಯಿಂದ ನೋಡಿಲ್ಲ, ಮುಂದೆ ನೋಡೋದು. ಸರಿ ಸರ್, ವಿನೋದ್ ಅಸೂಟಿ ಧಾರವಾಡ 11ನೇ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಕ್ಕಂಥದ್ದು. ಕಳೆದ ವಿಧಾನಸಭೆ ಚುನಾವಣೆ 2018ರ ಫಲಿತಾಂಶ ನೋಡಕ್ಕೆ ಹೋದ್ರೆ ಮೊದಲನೇ ವಿಜಯೋತ್ಸವ ಆಚರಣೆ ಮಾಡಿರ್ತಕ್ಕಂಥ 2018ರಲ್ಲಿ ಬಿ ಜೆ ಪಿ ಶಂಕರ್ ಪಾಟೀಲ್ ಕುಲಿಯಂತ, ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥ ಜೆ ಡಿ ಎಸ್ ಕೆ ಎನ್ ಎಚ್ ಕೋನ್ ರೆಡ್ಡಿ, ಮೂರನೇ ಸ್ಥಾನಕ್ಕೆ ಬಂದಿರತಕ್ಕಂಥ ವಿನೋದ್ ಅಸೂಟಿ, ಮೂರನೇ ಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯನ್ನು ನಮ್ಮ ವಿರೋಧದಲ್ಲಿ ಹಾಕಿದ್ದಾರೆ, ಇವರು ವಿಧಾನಸಭೆಯಲ್ಲಿ ಗೆಲ್ಲಲಿಕ್ಕೆ ಆಗಿಲ್ಲ ಲೋಕಸಭೆಗೆ ಗೆಲ್ತಾರೆ ಅನ್ನುವಂತಹ ಮಾತುಗಳನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಮುಖಂಡರಿಂದ ಮತ್ತು ಅಭ್ಯರ್ಥಿಗಳಿಂದ ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪಕ್ಷದ ಮುಖಂಡರಾದ ಎಚ್ ಕೆ ಪಾಟೀಲ್ ವಿರೋಧ ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿದೆ. ಆವಾಗ ಪ್ರಹ್ಲಾದ್ ಜೋಶಿ ಯಾವ ಸ್ಥಾನದಲ್ಲಿ ಬಂದಿದ್ರು? ಹಾಂ, ಎಷ್ಟು ಓಟ್ ಪಡ್ಕೊಂಡಿದ್ರು ಅವರು? ಎಚ್ ಕೆ ಪಾಟೀಲ್ ಪ್ರಹ್ಲಾದ್ ಜೋಶಿಗೆ ಸೋಲಿಸಿದ್ದಾರೆ. ಇದೆ ಅವಾಗ ಫಿಕ್ಸ್ ಇಷ್ಟೇ ಓಟ್ ಅಂತಿರ್ತಾವ, ಲಕ್ಷಾನುಗಟ್ಟಲೆ ಓಟ್ ಇಲ್ಲ ಅಲ್ಲಿ. ಅದು ಪ್ರಹ್ಲಾದ್ ಜೋಶಿ ಯಾವಾಗ ಸೋತ ಎಮ್ ಎಲ್ ಸಿ ಇಲೆಕ್ಷನ್, ಮತ್ತೆ ಎಂ ಪಿ ಆದ. ಅವಾಗ ಸೋತಾನ ಕಾರ್ಪೊರೇಟರ್ ಸೋತಾನ ಎಮ್ ಎಲ್ ಎ ಸೋತಾನ ಅಂತಿಲ್ಲ. ಈ ರಾಜಕೀಯ ಒಳಗೆ ಅವ್ರ ಅದೃಷ್ಟ, ಅವ್ರ ಹಣೆ ಬಾರ್ನ ಏನು ಬರ್ಕೊಂಡು ಬಂದಾರು ಆಗೋದು. ಪ್ರಹ್ಲಾದ್ ಜೋಶಿ ಬಿಟ್ಟು ಬೇರೆ ಭಾಳಷ್ಟು ಉದಾಹರಣೆ ಇದೆ. ಇವಾಗ ಬಿ ಜೆ ಪಿ ಒಬ್ಬನ ವೀರಭದ್ರಪ್ಪ ಹಾಲರ್ಬಿ ಅಂತೇಳಿ ನಮ್ಮ ಹುಬ್ಳಿಯಾಗ ನಮ್ಮ ನುಡಿದ ಹೇಳ್ತಾ ಇದ್ರು. ಒಂದು ಕ್ಷೇತ್ರದಲ್ಲಿ ಕಾರ್ಪೊರೇಟ್ರ್ ನಿಂತು ಬರೀ 120 ಹೊಡ್ತವಣ್ಣ, ಎಲ್ಲಿ ನೆಕ್ಸ್ಟ್ ಇಯರ್ ಅಸೆಂಬ್ಲಿ ನಿಂತು ಎಮ್ ಎಲ್ ಎ ಆದ್ರು 2008ರಲ್ಲಿ. ಹಾಂ, ಇದೇ ಸೆಂಟ್ರಲ್ ಕ್ಷೇತ್ರದಿಂದ 2007ನಲ್ಲಿ ಕಾರ್ಪೊರೇಟರ್ ಸೋತರು, 2008ನಲ್ಲಿ ಎಮ್ ಎಲ್ ಎ ಆದ್ರು. 120 ಹೊಡ್ ತೊಗೊಂಡು ಮಂಚ 1000 ಹೊಡ್ ತೊಗೊಂಡು ಎಮ್ ಎಲ್ ಎ ಆದ್ರು. ಜನ ಮೈಂಡ್ ಸೆಟಪ್ ಇರ್ತಾವ. ಸರಿ, ಕಾಂಗ್ರೆಸ್ಸಿನ ಕಳೆದ ವಿಧಾನಸಭೆ ಚುನಾವಣೆಗೆ ಬಂದಿರತಕ್ಕಂಥ 5 ಗ್ಯಾರಂಟಿ, ಮೊದಲನೇ ಗ್ಯಾರಂಟಿ ಅನುಷ್ಠಾನ ಆಗಿದ್ದು ಶಕ್ತಿ ಯೋಜನೆ, ಎರಡನೇ ಗ್ಯಾರಂಟಿ ಅನುಷ್ಠಾನವಾಗಿದ್ದು ಗೃಹ ಜ್ಯೋತಿ, ಮೂರನೇ ಅನುಷ್ಠಾನವಾಗಿದ್ದು ಗೃಹಲಕ್ಷ್ಮಿ, ನಾಲ್ಕನೇ ಅನುಷ್ಠಾನವಾಗಿದ್ದು ಅನ್ನಭಾಗ್ಯ, ಐದನೇ ಅನುಷ್ಠಾನವಾಗಿದ್ದು ಯುವನಿಧಿ ಇನ್ ಸ್ಕೈ ಫಂಡ್. ಈ 5 ಗ್ಯಾರಂಟಿ ಭರವಸೆ ಮೇಲೆ ನಂಬಿಕೆ ಮೇಲೆ ನಾವು ಕರ್ನಾಟಕದಲ್ಲಿ 135 ಪ್ಲಸ್ ಸೀಟ್ ಅಂತ ತೊಗೊಂಡು, ಅಂದ್ರೆ ಈಗ ಕೇಂದ್ರ ಸರ್ಕಾರ ಅಂದ್ರೆ ಇಂಡಿಯಾ ಘಟಬಂಧನ್ ಅಲೈನ್ಸ್ ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ತಾವು 5 ಗ್ಯಾರಂಟಿ ಅಂತ ತೊಗೊಳ್ತಾರೆ. ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಅಂತ ಹೇಳಿ ಎಷ್ಟು ಪ್ಲಸ್ ಆಗ್ಬೋದು, ಎಷ್ಟು ಮೈನಸ್ ಆಗ್ಬೋದು? ಗ್ಯಾರಂಟಿ ಕೊಡೋದು ಬೇರೆ, ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ನಿಭಾಯಿಸೋದು ಬೇರೆ. ಕರ್ನಾಟಕನಲ್ಲಿ 2023ನಲ್ಲಿ ನಮ್ಮ ಇಲೆಕ್ಷನ್ ಸಂದರ್ಭದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ವಿ. ಒಂದು ಗ್ಯಾರಂಟಿ ಮನೆ ಯಜಮಾನಿಗೆ ತಿಂಗಳ 2000 ರೂಪಾಯಿ ಅಂತೇಳಿ, ಮತ್ತು 200 ಯೂನಿಟ್ ಕರೆಂಟ್ ಫ್ರೀ, ಶಕ್ತಿ ಬಸ್ನಲ್ಲಿ ಪ್ರಯಾಣ ಫ್ರೀ, 5 ಕೆಜಿ ಅಕ್ಕಿ ಬದಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ, ಮತ್ತು ಯುವ ನಿಧಿ ಬತ್ತೆ, 5 ಗ್ಯಾರಂಟಿ ಕೊಟ್ಟು ನಾವು 1 ವರ್ಷದಿಂದ ಆ ಗ್ಯಾರಂಟಿ ಮುಂದಿಗೆ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಖಾತೆಗೆ 2000 ರೂಪಾಯಿ ತಿಂಗಳ ಬರ್ತಾ ಇದೆ. ಪ್ರತಿಯೊಬ್ಬರು ಬೀಡ್ ಕೊಟ್ಟು ಮ್ಯಾಗ ಜನ ಕರ್ನಾಟಕದಲ್ಲಿ 200 ಯೂನಿಟ್ ಜೀರೋ ಬಿಲ್ ಪಡಿತಾ ಇದ್ದಾರೆ.
ಬಸ್ ನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇವನಿಧಿ ಭತ್ತೆ ಸಿಗ್ತಾ ಇದೆ, 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿದ ರೊಕ್ಕ ಅವ್ರ ಅಕೌಂಟ್ ನಲ್ಲಿ ಇರ್ತಾ ಇದೆ. ಜನ ಅದಕ್ಕೆ ನಂತ ಬರೇ ಗ್ಯಾರಂಟಿ ಕೊಟ್ಟು ಸುಮ್ಮನೆ ಕೂತಿಲ್ಲ, ಗ್ಯಾರಂಟಿ ಕೊಟ್ಟಿದ್ದು ಮಾತ್ರ ನೋಡದಂತೆ ನಡೆಯುವ ಯಾರ ಪಕ್ಷ ಇದ್ದಾರೆ, ಕಾಂಗ್ರೆಸ್ ಪಕ್ಷ. ಇವತ್ತ ಗ್ಯಾರಂಟಿ ಫಲಾನುಭವಿಗಳು ಪಡಿತಾ ಇದ್ದಾರೆ, ಮತ್ತು ಇವತ್ತವ್ರ ಮನಸ್ಸಿನಲ್ಲಿದೆ ಕಾಂಗ್ರೆಸ್ದವ್ರು ಗ್ಯಾರಂಟಿ ಕೊಟ್ಟಿದ್ದಪ್ಪ ನಿಭಾಯಿಸಿದ್ದಾರೆ, ಕೊಡ್ತಾ ಇದ್ದಾರೆ. ಮತ್ತು ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಗಠಬಂಧನ್ ಅಧಿಕಾರಕ್ಕೆ ಬಂದರು, ಮತ್ತು ತಿಂಗಳ 8,300 ರೂಪಾಯಿ ಕೊಡ್ತೀವಿ, ಒಂದು ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ. ಜೊತೆ ಜೊತೆಗೆ ಬೇರೆ ಬೇರೆ ಒಂದು ಗ್ಯಾರಂಟಿನ ಘೋಷಣೆ ಮಾಡಿದ್ವಿ. ಅದು ರೈತ ಸಾಲ ಮನ್ನಾ ಆಗ್ಬೋದು, ಆಮೇಲೆ ನಮ್ಮ ನರೇಗಾದ 170-400 ರೂಪಾಯಿ ಒಂದು 5 ಗ್ಯಾರಂಟಿ ಕೊಟ್ಟಿವಿ. ಜನ ನಂಬ್ತಾರೆ ಗ್ಯಾರಂಟಿ ಕೊಟ್ಟಿದ್ದ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದಾರಪ್ಪ, ಇದನ್ನು ಕೊಡ್ಬೋದು ಅಂತೇಳಿ ಜನ ನಂಬಿ ನಮ್ಮ ಓಟ್ ಕೊಡ್ತಾರ ಅಂತ ವಿಶ್ವಾಸ ಇದೆ. ಈ ಗ್ಯಾರಂಟಿ ಕೊಡುವಾಗನ ನರೇಂದ್ರ ಮೋದಿ ಏನಂತಿದ್ರು, ನಮ್ಮ ಕ್ರಿಟಿಸೈಜ್ ಆಗಿ ಮಾತಾಡ್ತಿದ್ರು, ಗ್ಯಾರಂಟಿ ನೀವು ಅಲ್ಲೇ ಚಲ್ರಿ ಇಲ್ಲೇ ಚಲ್ರಿ, ಇದು ನಾಮಕ ಗ್ಯಾರಂಟಿ ಗಿಣ ಅಂತೇಳಿ. ನಮ್ದು ಕಾಪಿ ಮಾಡಿದ್ರು ಮಧ್ಯಪ್ರದೇಶ ಇಲೆಕ್ಷನ್ ಅಲ್ಲಿ. ಹಿಂದೆ ನಾವು ಆಧಾರ್ ಕಾರ್ಡ್ ಮಾಡುವಾಗ ಆಧಾರ್ ಬಿ ಆಧಾರ್ ಅಂತಿದ್ರು ನರೇಂದ್ರ ಮೋದಿ ಅವರು 2014 ಕೆರೆಸಿಂಗ್ ಮಾಡುವಾಗ. ಇವತ್ತು ವಿಥೌಟ್ ಆಧಾರ್ ಏನೋ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರದವರು. ಪ್ರತಿಯೊಂದಕ್ಕೆ ಆಧಾರ್ ಬೇಕು. ಹಾಸ್ಪಿಟಲ್ ಚೆಕಪ್ ಮಾಡಕ್ ಹೋದ್ರೆ ಗರ್ಭಿಣಿ ಮೇಲೆ ಆಧಾರ್ ಬೇಕು, ನಿಮ್ ಕ್ಲೇಮ್ ಟಿಕೆಟ್ ತೆಗಿಬೇಕಂದ್ರೆ ಆಧಾರ್ ಬೇಕು, ಹೊಸದಾಗಿ ಮತದಾರ ಪಟ್ಟಿಯಲ್ಲಿ ಸೇರ್ಪಡಿಬೇಕು ಆಗ್ಬೇಕಂದ್ರೆ ಆಧಾರ್ ಡಿಜಿಟಲ್ ಇಂಡಿಯಾದಲ್ಲೂ ಕೂಡ ಆಧಾರ್ ಕಾರ್ಡ್ ಬೇಕು. ಪ್ರತಿಯೊಂದಕ್ಕೆ ಆಧಾರ್, ವಿಥೌಟ್ ಆಧಾರ್ ಯಾವ್ದು ಕೆಲಸ ಆಗ್ತಾ ಇಲ್ಲ. ಸಣ್ಣ ಮಕ್ಕಳಿಗೆ ಶಾಲೆ ಅಡ್ಮಿಷನ್ ಮಾಡಕ್ ಹೋದ್ರೆ ಆಧಾರ್ ಬೇಕು. ಇವ್ರು ಕಾಂಗ್ರೆಸ್ ಯೋಜನೆ ಯಾವಾಗ ಯಾವಾಗ ಕ್ರಿಟಿಸೈಸ್ ಆಗಿ ಮಾತಾಡಿದ್ದಾರೆ, ಕೀಳ್ಮಟ್ಟಕ್ಕೆ ತಂದು ಮಾತಾಡಿದ್ದಾರೆ, ಅದು ಸಕ್ಸಸ್ಫುಲ್ ಆಗಿದೆ. ಆಧಾರ್ ಕಾರ್ಡ್ ಬಗ್ಗೆ ಮಾತಾಡಿದ್ರೆ ಆಧಾರ್ ಸಕ್ಸಸ್ಫುಲ್ ಆಯ್ತು, ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ರು ಗ್ಯಾರಂಟಿ ಸಕ್ಸಸ್ಫುಲ್ ಆಯ್ತು. ಇವಾಗ 5 ಗ್ಯಾರಂಟಿ ಏನು ಕೊಡ್ತೀವಿ ನಾವು, ಇಂಡಿಯಾ ಗಡಬಂದ ಅಧಿಕಾರ ಬಂದರೆ ವಿಶ್ವಾಸ ಇದೆ. ಭಾರತದಲ್ಲಿ ಇವಾಗ ರಾಜಕಾರಣಿಯಿಂದ ಚಿತ್ರ ಬದಲಾಗುವುದು ಕಾಣ್ತಾ ಇದ್ದೀವಿ, ಕೇಳಿ ಬರ್ತಾ ಇದೆ. ಉತ್ತರ ಕನ್ನಡ ಭಾರತದಿಂದ ಪಶ್ಚಿಮ ಭಾರತದಿಂದ ಎಲ್ಲೆಲ್ಲ ಕಡೆಯಿಂದ ಕೆಲವು ಮಾತು ಕೇಳಿ ಬರ್ತಾ ಇದೆ. ಬಿ ಜೆ ಪಿ ಅಂತೂ ಸರಳ ಬಹುಮತದಿಂದ ಅವರು ಬರೋಲ್ಲ. ಅಪ್ ಕಿ ಬಾರ್ 400 ಬಾರ್ ಅಂತಾರೆ ಅವ್ರು, 200 ದಟ್ಟೋದಿಲ್ಲ ಅಂತೇಳಿ ಒಂದು ವಿಶ್ವಾಸ ಇದೆ. ಜನ ಅಧಿಕಾರ ಕೊಡೋದು ಇಂಡಿಯಾ ಗಠಬಂಧನ್ ಬಂದಮ್ಯಾಗ ನಾವು ಏನು ಗ್ಯಾರಂಟಿ ಇದ್ದಿಲ್ಲ, ನಾವು ಕಂಪ್ಲೀಟ್ ಮಾಡಿ ಜನಕ್ಕೆ ಅದರ ಫೈದಾ ಕೊಡ್ತೇವೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಸರಿ ಸರ್, ಭಾರತೀಯ ಜನತಾ ಪಕ್ಷದವರು ಮೋದಿ ಗ್ಯಾರಂಟಿ ಮುಂದಗಡೆ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರದವರು ಕೊಡ್ತಾ ಇದ್ದಾರೆ, ಇಂಡಿಯಾ ಅಲೈನ್ಸ್ ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅಹಿಂದ ರಾಮಯ್ಯ ಅವರು ಏನು 5 ಗ್ಯಾರಂಟಿ ಅನುಷ್ಠಾನ ತಂದಿದ್ದಾರೆ, ಆ ಗ್ಯಾರಂಟಿಯ ಪರಿಸ್ಥಿತಿ ಏನಾಗಿದೆ? ಯಾಕಂದ್ರೆ ಸರಿಯಾದ ರೀತಿಯಿಂದ 2,000 ರೂಪಾಯಿ ಹಾಕ್ತೇನೆ ಅಂತವರಿಗೆ 4-5 ತಿಂಗಳು ಬಂತು, 3-3 ತಿಂಗಳು ಬಂದಿಲ್ಲ, 3-3 ತಿಂಗಳು ಬಂತು, 5 ತಿಂಗಳು ಬಂದಿಲ್ಲ ಗ್ಯಾರಂಟಿ. ಅಲ್ಲಿಂದ ಯೂನಿಟ್ ಬಳಕೆದಾರರಿಗೆ 50 ಪ್ರತಿಯೊಬ್ಬರಿಗೆ ಕಾಕಾ ಪಾಟೀಲ್, ಶಿವಪ್ಪ ಪಾಟೀಲ್ ಎಲ್ಲರಿಗೂ 200 ಯೂನಿಟ್ ಉಚಿತವಾಗಿ ಅಂತ ಹೇಳಿದರು. ನಮ್ಮ ನನ್ನ ಹೆಂಡತಿಯನ್ನು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಾ, ನಿಮ್ಮ ಹೆಂಡನೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತದೆ ಅಂತ ಹೇಳಿದರು. ಅದು ಅವಾಗ ಅದು ಲೋಕಲ್ ಬಸ್ಸಿಗೆ ಮಾತ್ರ ಕೊಟ್ಟರು, ಎಸಿ ಬಸ್ಸಿಗೆ ಅಪ್ಲೈ ಮಾಡಲಿಲ್ಲ. ಅಲ್ಲಿಂದ ಅನ್ನಭಾಗ್ಯ ಅಂತ ಹೇಳಿದ್ರು, 5 ಕೆಜಿ ನಮ್ಮ ಅಕ್ಕಿ, 5 ಕೆಜಿ ಕೇಂದ್ರ ಸರ್ಕಾರದಲ್ಲಿ ಡಿವಾಲ್ಯೂಷನ್ ಹೇಳಿಲ್ಲ. ನಾವು ಕೊಡ್ತಾ ಇದ್ದ ಅಕ್ಕಿ ನೇರವಾಗಿ ಜನರಿಗೆ ಮುಟ್ತಾ ಇದೆ, ಅವ್ರು ಕೊಡುವಂಥ ಅಕ್ಕಿಯ 5 ಕೆಜಿ ಹಣ ಏನಿದೆ ಅದು ಇನ್ನೂ 50-40% ಜನರಿಗೂ ರೀಚ್ ಆಗಿಲ್ಲ ಅಂತ ಹೇಳಿ ಇನ್ನು ಪೆನ್ಷನ್ ಕೊಡ್ತಿದ್ದೀನಿ. 1-2 ತಿಂಗಳು ಲೇಟ್ ಆಗಿದ್ರೆ ಸುಧಾ ಜೊತೆಗೆ ಎಲ್ಲ ಕೂಡ ಕೊಡ್ತಾರೆ, ಕಟ್ ಮಾಡೋಂತ ಯಾವ್ದು ಕೊಡ್ತಾ ಇಲ್ಲ. ಕೆಲವು ಸರ್ಕಾರಿ ನೌಕರರು ಬೆಂಗಳೂರಿನ ಎಂಪ್ಲಾಯ್ ಇದ್ದಾರೆ, ಬೇರೆ ಬೇರೆ ಎಂಪ್ಲಾಯ್ ಇದ್ದಾರೆ, ರಾಜ್ಯ ಸರ್ಕಾರದಲ್ಲಿ ಎಂಪ್ಲಾಯ್ ಇದ್ದಾರೆ, ಒಮ್ಮೊಮ್ಮೆ ಅವ್ರದ್ದು 1 ತಿಂಗಳು ಲೇಟ್ ಸಂಬಳ ಸಿಕ್ಕಿದೆ, 1 ತಿಂಗಳು ಲೇಟ್ ಆಗಿದೆ ಅಂದ್ರೆ ಏನು ಮುರ್ಕೊಂಡು ಕೊಡೋಂಗಿಲ್ಲ, ಹಾಕುವಾಗ ಮತ್ತೆ ಒಂದು ಪ್ಲಸ್ ಮಾಡಿ ಕೊಡ್ತಾರೆ. ಅದಕ್ಕೇನು ಇದಿಲ್ಲ, ಜನ ಖುಷಿದ್ದಾರೆ, ಪೀಪಲ್ ಆರ್ ಹ್ಯಾಪಿ. ನನ್ನ ಗ್ಯಾರಂಟಿ ಸಲುವಾಗಿ ಆ ಗ್ಯಾರಂಟಿಯಿಂದ ಅವರು ಲೆಕ್ಕ ಪಡೆದಿದ್ದಾರೆ. ಮೋದಿ ಗ್ಯಾರಂಟಿ ಏನು, ಮೋದಿ ಗ್ಯಾರಂಟಿ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಬರೇ ಟಿವಿಯಾಗ ಪೇಪರ್ನಲ್ಲಿ ಯಾರು ರೈತರಿಗೆ ಬಂದವ ಕೇಳಿದ್ರು,
ನಾವು ರೈತ ಇದ್ದೀವಿ, ನಮ್ಗೆ ಬಂದ ಹೌದಾ? ಕೆಲವೊಂದಿಷ್ಟೇ ಮಾತದ. ಈಗ ಹಿಂದಿದ್ದ ಯೋಜನೆಗೆ ಹೆಸರು ಚೇಂಜ್ ಮಾಡಿ, ಈಗ ವಾಜಪೇಯಿ ಅವರಿದ್ದಾಗನ ಅದ ಮಾಡಿದ್ರು ಆರೋಗ್ಯದ್ದು ಇಟ್ಕೊಂಡ. ಇವರು ಬೇರೆ ಮೋದಿ ಬಂದು ಮೋದಿ ಗ್ಯಾರಂಟಿ ಅಂದ್ರು. ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಡಿಫ್ರೆನ್ಸ್ ಏನೈತೆ ನಾ ಹೇಳ್ತೀನಿ ನಿಮಗೆ, ನಿಮ್ಮ ಮುಖಾಂತರ ಜನ ತಿಳ್ಕೋಬೇಕು. ಸಿದ್ದರಾಮಯ್ಯ ಸರ್ 5 ಗ್ಯಾರಂಟಿ ಕೊಟ್ಟಿದ್ರು, 2000 ರೂಪಾಯಿ ಗೃಹಲಕ್ಷ್ಮಿ, 200 ಯೂನಿಟ್ ಗೃಹಜ್ಯೋತಿ, ಅನ್ನಭಾಗ್ಯ, ಆಮೇಲೆ ಶಕ್ತಿ ಬಸ್ನಲ್ಲಿ ಫ್ರೀಯಾಗಿ ಎದ್ದಾಡೋದು, ಯುವ ನಿಧಿ, 5 ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಜನ ಅದನ್ನು ಫೆದರಿ ತಗೊಂತಾರೆ. ಮೋದಿ ಗ್ಯಾರಂಟಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದ್ರು. ಯಾಕೆ ಖಾತೆಗೆ ಬಂತು? ಇದು ಮೋದಿ ಗ್ಯಾರಂಟಿ. ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷ 40 ಕೋಟಿ ಮಂದಿ, 20 ಕೋಟಿ ಮಂದಿಯನ್ನು ಉದ್ಯೋಗ ಸಿಗಬೇಕಾಗಿತ್ತು. 20 ಲಕ್ಷ ಮಂದಿಗೆ ಸಿಗಲಿಲ್ಲ, 20,000 ಮಂದಿಗೆ ಸಿಗಲಿಲ್ಲ. ಇದ ಮೋದಿ ಗ್ಯಾರಂಟಿ. ಅಚ್ಚೇ ದಿನ ಅಂತ ಹೇಳಿದ್ರು. ಎಲ್ಲಿ ಬಂತಿರಪ್ಪ ಅಚ್ಚೇ ದಿನ? ಜನ ನೀನು ಅಚ್ಚೇ ದಿನ ಬೇಡಪ್ಪ, ನಿಮ್ಮ ಹಳೆಯ ಕೆಟ್ಟ ದಿನ ವಾಪಸ್ ಕೊಡ ಅಂತ ಹೇಳ್ತಾ ಇದ್ದಾರೆ. ಇದ ಮೋದಿ ಗ್ಯಾರಂಟಿ. ಅದೇ ಅಟ್ಯಾಕ್ ಕೌಂಟರ್ ಮೇಲೆ ತಮ್ಮ ಈ ಪ್ರಣಾಳಿಕೆ ಇರಬಹುದು. ಮೊದಲನೆಯ ಮಹಿಳಾ ನ್ಯಾಯದಲ್ಲಿ ಮಹಾಲಕ್ಷ್ಮಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ. ನಿಮ್ಮ ಅಟ್ಯಾಕ್ ಕೌಂಟರ್ ನೋಡಿದ್ರೆ ನಾನು 15 ಲಕ್ಷಕ್ಕೆ 1 ಲಕ್ಷ ರೂಪಾಯಿ ನೆನಪಾಗ್ತಾ ಇದೆ. ಅಲ್ಲ, ಒಂದು ನಿಮಿಷ ಸೆಕೆಂಡ್ ಕ್ವಶನ್ ಬಂದ್ಬಿಡ್ತೇನೆ ನಾನು. ಯುವ ನ್ಯಾಯ ಅಂತ ಹೇಳಿ 30 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡುತ್ತಿರುವಂತದ್ದು ಹೇಳ್ತಾ ಇದ್ದೀನಿ. ಅಂದ್ರೆ ಇದಕ್ಕೆ ಅಟ್ಯಾಕ್ ಕೌಂಟರ್ ಆಗಿದ್ದು ಹೇಳಿ ಅಟ್ಯಾಕ್ ಕೌಂಟರ್ ನಮ್ಮ ಮನಸ್ಸಿದೆ, ಅದು ಕೊಡಬಹುದು. ಬಹಳ ನಿರುದ್ಯೋಗಿದ್ದಾರೆ ದೇಶದಲ್ಲಿ, ಎಲ್ಲ ಸಮಸ್ಯೆ ಉಂಟಾಗಿದೆ ಯುವಕರ ಜೊತೆ. ಅವ್ರಿಗೆ ಉದ್ಯೋಗ ಕೊಡ್ತೀವಿ, ಅವ್ರು ಬೇರೆ ಕಡೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಆಯ್ತು ಎಲ್ಲರ ಅವ್ರು ತರಬೇತಿ ಪಡಿತಾರೆ ಅಂದ್ರೆ ಸರ್ಕಾರದಿಂದ 8,000 ರೂಪಾಯಿ ತಿಂಗಳ ಕೊಡೋದು ಇದೆಯ ನಮಗಿದೆ, ಅದನ್ನು ಮಾಡಿ ತಿಳಿಸ್ತೀನಿ. ಇವ್ರಂಗೆ ಬರೀ ಜುಮಲಾ ಕೇಳಂಗಲ್ಲ, ಬೇಟಿ ಪಡಾವ ಬೇಟಿ ಬಚಾ ಅಂತಿದ್ರು. ಇವತ್ತು ನಮ್ಮ ಭಾರತ ದೇಶ ಕ್ರೈಮ್ ರೇಟ್ ನೋಡಿದಾಗ 13,30,000 ಯುವತಿ ಕಾಣೆಯಾಗಿದ್ದಾರೆ. ಎಲ್ಲಿ ಮೋದಿಯವರು? ಅವ್ರು ಹುಡುಕಾಡಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೋ ತನಕ ಇವತ್ತು ಏನಾದ್ರು ಒಂದು ಮಾತಿದ್ದರೆ, ಯಾವುದೋ ಒಂದು ಘಟನೆ ಆದರೆ SIT ಕೊಡ್ರಿ, CBI ಕೊಡ್ರಿ. ಆಯ್ತು, ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ, ಯಾಕೆ ಕೊಟ್ಟಿಲ್ಲ? ನೀವು 13,30,000 ಯುವತಿ ಎಲ್ಲೇ ಕಾಣೆಯಾಗಿದ್ದಾರೆ? ಏನೋ ತನಿಖೆ ನಡೆಸಿದ್ದಾರೆ, ಅದು ವರದಿ ಕೊಟ್ಟಾರ? ಅವ್ರ ತಂದೆ ತಾಯಿ ಅವ್ರ ಮಗಳೇ ಈ ಕಡೆ ಎಲ್ಲಿ ಅದಾರ, ನಿಮ್ಮ ಮಗಳು ಜೀವಂತ ಅದ ಸತ್ತಾರ ಅಂತ ಏನೋ ತಿಳುವಳಿಕೆ, ಏನೋ ಒಂದು ತನಿಖೆ ನಡೆಸಿರಲಿಲ್ಲ ರೀ? ಒಬ್ಬರಿಗೆ ಮನೆಯಾಗ ಯಾರು ತಿಳ್ಕೊಂಡ್ರೆ ಒಂದು ದಿವಸ ಅಳ್ತಾರ, ಒಂದು ದಿವಸ ಏನೋ ದಿವಸ ದಿವಸ ಮಾಡಿ ಮರ್ತಾರ. ಇವ್ರು ಕಳ್ಕೊಂಡ್ರೆ ದಿವಸ ಅಳ್ತಾರೆ, ದಿವಸ ಮಾಡ್ಬಿಡ್ಬೇಕು ಅವ್ರು. ಅವ್ಗೆ ಯಾವಾಗ ಮಟ್ಟ ಅಕ್ಕಿ ಜೀವಂತದಾಳೆ ಸತ್ತಾರ ಗೊತ್ತಾಗ ಮಟ್ಟ ದಿವಸ ಅಳ್ಕೊಂಡು ಕುಂದರ್ಬೇಕು. ಬೆಳಗಿನಿಂದ ರಾತ್ರಿ ಮಟ್ಟ, ರಾತ್ರಿಯಿಂದ ಬೆಳಗಿನ ಮಟ್ಟ ನಿದ್ದೆ ಇಲ್ಲ, ಊಟ ಇಲ್ಲ ಅಂತ ಪ್ರಶ್ನೆಗಳು ಇದ್ದಾರೆ. ಅಂತರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಮೋದಿ? ಇವತ್ತು ದೇಶದ ಪ್ರಧಾನಮಂತ್ರಿ ಈಗ ಗೊತ್ತಿದೆ, ಈ ಸತ್ಯ ನಾವು ಬರಂಗಿಲ್ಲ ಅಧಿಕಾರಿಗೆ ಅಂತ ಹೇಳಿ. ಎಲ್ಲಿ ಮಠ ಬಂದಾರು? ತಾಳಿ ಮಠ ಬಂದಾರಿ. ಕಾಂಗ್ರೆಸ್ದವರು ದೇಶಕ್ಕೆ ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಈ ದೇಶ ಸಲುವಾಗಿ ತಮ್ಮ ತಾಳಿನ ಪಡ್ಕೊಂಡಾರ. ಇವತ್ತು ಮೋದಿ ಅಂತಾರೆ, ಒಂದು ಕೋಮು ಜನದ ಬಾಯಾಗ ಮಾತಾಡ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾಳಿ ಕಸ್ಕೊಂಡ ಮುಸಲ್ಮಾನರು ಕೊಡ್ತಾರಂತೇಳಿ ಮಾತಾಡೋದು, ಈ ಕೀಳಿಮಟ್ಟದ ರಾಜಕಾರಣಿ ಈ ಕೀಳಿಮಟ್ಟಕ್ಕೆ ಮಾತಾಡ್ತಾ ಇದಾರೆ ಅಂದ್ರೆ, ದೇಶದ ಪ್ರಧಾನಮಂತ್ರಿ ಮಾಡೋದು ಸ್ಪೀಚ್ ಇದ, ಭಾಷಣ ಇದ, ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡೋಂಗಿಲ್ಲ ಅಂತ ಮಾತು. ಇವರು ನಿಮ್ಮ ಸಂಪತ್ತಿ ಲೂಟಿ ಮಾಡಿ ಮುಸಲ್ಮಾನರು ಕೊಡ್ತಾರೆ, ಹೆಚ್ಚಿನ ಜನಸಂಖ್ಯೆ ಮಕ್ಕಳಿದ್ದವ್ರು ಕೊಡ್ತಾರಂತಾರೆ. ದೇಶದ ಪ್ರಧಾನಮಂತ್ರಿ ಶೇವೆ ತಂದ ಮಾತಿದೆ. ಎಲ್ಲೇ ಮಟ್ಟ ಹೇಳಿದಿರಿ? ಯಾವ ಮಟ್ಟಕ್ಕೊಂಡಿದ್ದೀರಿ? ಹಾ, ಮತ್ತು ವಿಶ್ವಗುರು ಅಂತ ಎದುರಾಗಿ ವಿಶ್ವಗುರು ಅದ ಇವ
ಯಾವುದೋ ರಾಷ್ಟ್ರದ ಲೀಡರ್ ಆಯ್ತು, ಆ ರಾಷ್ಟ್ರದ ರಾಷ್ಟ್ರಪತಿ ಆಯ್ತು, ಪ್ರಧಾನಮಂತ್ರಿ ಎಲ್ಲೇ ವೀಸಿದ್ರು ಆಗ ಹೋಗಿಲ್ಲ. ಅಮೇರಿಕ ಅಂತ ದೇಶ ಬೇರೆ ರಾಷ್ಟ್ರ ಮ್ಯಾಗ ದಬ್ಬಾಳಿಕೆ ಮಾಡ್ಕೊಂಡು ನಾನು ಮುಂದಿರ್ಬೇಕಂತ, ನನ್ನ ಡಾಲರ್ ಹೆಚ್ಚಿನ ಸಂಖ್ಯೆ ಒಳಗೆ ನಡಿಬೇಕಂತ ಅಮೇರಿಕ ಪ್ರೆಸಿಡೆಂಟ್ ಯಾವಾಗ ವೀಸಿದ್ರು ಅಂದಿಲ್ಲ. ಇವರು ತಮ್ಮ ಸ್ವಲ್ಪ ವೀಸಿದ್ರು ಅಂದ್ರೆ ಏನಿದೆ ಇವ್ರು ಹೇಳ್ಕೊಳ್ಳೋದು ಸೆಲ್ಫಿಸ್ಟ್ ಸರಿ. ಬದಲಾವಣೆಯ ಹಾದಿಯ ಮೇಲೆ ವಿನೋದ್ ಅಸೋಟಿಯ ಹೋರಾಟಕ್ಕೆ ಮತ್ತು ತಾವೆಲ್ಲ ವಿನೋದ್ ಅಸೋಟಿ ಅವ್ರ ಮೇಲೆ ಕೂಡ ಕೇಸರಿ, ಆಮ್ ಆದ್ಮಿ ಪಕ್ಷದ ಸಪೋರ್ಟ್, ಆಮ್ ಆದ್ಮಿ ಪಕ್ಷದ ಬೆಂಬಲ ನಿಮ್ಗೆ ಎಷ್ಟು ಸಿಗ್ತಾ ಇದೆ? ಇಂಡಿಯಾ ಅಲೈನ್ಸ್, ಇಂಡಿಯಾ ಅಲೈನ್ಸ್ ನಲ್ಲಿ ಆಮ್ ಆದ್ಮಿ ಇದೆ, ಸಿಪಿಎಂ ಇದೆ, ಮತ್ತು ಬೇರೆ ಬೇರೆ ಸಮಾಜವಾದಿ ಯಾವಿದೆ, ನಮ್ಮಲ್ಲಿ ಯಾವ ಪಕ್ಷ ಇಲ್ಲಿ ಆಕ್ಟಿವ್ ಇದ್ದಾರೆ, ಆಮ್ ಆದ್ಮಿ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಸಂಘಟನೆ ಇದೆ. ಅವ್ರು ಅವ್ರು ನಮ್ಮ ಬೆಂಬಲ ಸೂಚಿದ್ದಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆಲ್ಲರೊಂದು ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಇಂಡಿಯಾ ಅಲೈನ್ಸ್ಗಿಂತ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು ಕರ್ನಾಟಕ? ಕರ್ನಾಟಕದಲ್ಲಿ ಇಂಡಿಯಾ ಅಲೈನ್ಸ್ ಇಲ್ಲ, ಭಾರತ ದೇಶದಲ್ಲಿ ಇಂಡಿಯಾ ಅಲೈನ್ಸ್ ಗಿಂತ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲಬಹುದು? ಪ್ರಶ್ನೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ತಿಲ್ಲ, ಪ್ರಶ್ನೆ ನಮ್ಮ ಇಂಡಿಯಾ ಅಲೈನ್ಸ್ ಎಷ್ಟು ಗೆಲ್ತಿದ್ದೆ, ನಮ್ಮ ಬಹುಮತಕ್ಕೆ ಎಷ್ಟು ಸೀಟ್ ಬೇಕು ಅಷ್ಟು ಗೆಲ್ತೀವಿ ಅಂತೇಳಿ ವಿಶ್ವಾಸ ಇದೆ. ಅದು ಬಹುಮತಕ್ಕೆ ನಮ್ಮ ಏನು ಅಲೈನ್ಸ್ ಇದೆ ನಾವು ಗೆಲ್ತೀವಿ. ಈ ಸತ್ಯ ಚುಕ್ಕಾಣಿ ನಾವು ಹಿಡಿದೀವಿ. ಈ ಚುಕ್ಕಾಣಿ ಹಿಡುವಲ್ಲಿ ಒಂದು ಪ್ರಶ್ನೆ ಹೇಳಬೇಕಾಗ್ತದೆ. ಕಾಂಗ್ರೆಸ್ಸಿನ 5 ಗ್ಯಾರಂಟಿಯಲ್ಲಿ ತಾವೇನು ಜಾತಿ ಗಣತಿ ಬಗ್ಗೆ ತಾವು ಪ್ರಕಟಣೆ ಈ 5 ಗ್ಯಾರಂಟಿಯಲ್ಲಿ ಮೊದಲನೇ ಗ್ಯಾರಂಟಿ ಏನು, ರೈತರಿಗೆ GST ಮತ್ತು MSP ಬೆಂಬಲ ಬೆಲೆ ಅಂತ ಸೂಕ್ತವಾದಂಥ ಬೆಲೆಯನ್ನು ಕೊಡುವಂಥ ನಿರ್ಧಾರ ನಾವು ಮಾಡುತ್ತೇವೆ ಮತ್ತು GST ಮುಕ್ತವಾಗಿ ಮಾಡುತ್ತೇವೆ. ಈ ಜಾತಿ ಗಣತಿಗೆ ಮತ್ತು ರೈತರ ಸಾಲ ಮನ್ನಾಕ್ಕೆ ಏನು ವ್ಯತ್ಯಾಸ ಇದೆ? ಜಾತಿ ಗೆಂತಿನ ಬೇರೆ, ರೈತರ ಸಾಲ ಮನ್ನಾನು ಬೇರೆ. ರೈತರ ಜಾತಿಯಲ್ಲಿ ಎಲ್ಲಾ ರೈತರು ಬರ್ತಾರೆ ಅಲ್ಲ, ಎಕನಾಮಿಕ್ ವೀಕ್ ಯಾರಿದ್ದಾರೆ, ಈ ಸೆನ್ಸೆಕ್ಟ್ ಮಾಡೋದ್ರಿಂದ, ಜಾತಿ ಗಣತಿ ಮಾಡೋದ್ರಿಂದ ಸಮಾಜದಲ್ಲಿ ನಮ್ಮ BPL ಏನಂತೀವಿ, ಲೋ ಪ್ರಾಟ್ ಆಫ್ ಲೈನ್ ತಳಗೆ ಎಷ್ಟು ಜನ ಇದ್ದಾರೆ, ಅದರ ಮ್ಯಾಗೆ ಎಷ್ಟು ಜನ ಇದ್ದಾರೆ, ಅದರ ಮ್ಯಾಗೆ ಸಾಕಷ್ಟು ಕೆಲಸ ಮಾಡ್ಬೋದು. ಯಾಕೆ ಇವತ್ತು ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಜನಗಣತಿ ಮಾಡಿಲ್ಲ ಜಾತಿ ಆಧಾರದ ಮ್ಯಾಗೆ, ಅವ್ರು ಘೋಷಣೆ ಮಾಡಿದ್ರು, ಮತ್ತು ಅವ್ರ ಜೊತೆಗೆ ಮೈತ್ರಿ ಮಾಡಿ ಸರ್ಕಾರ ರಚನೆ ಮಾಡಿದ್ದಾರಲ್ಲ, ವಿರೋಧ ಮಾಡಬೇಕಿತ್ತು BJP ಅವರು. ಜಾತಿ ಗಣತಿಗೆ ಯಾಕೆ BJP ವಿರೋಧಿಸ್ತಾರ? ಆದರೆ ಕೆಲವರು BJP ತುಪ್ಪ ತುಪ್ಪಿಕೊಂಡಿದ್ದಾರಲ್ಲ, ಅವ್ರಿಗೆ ಹಿಂದ್ಗಡೆ ಆಗ್ಬೋದು ಆ್ಯಕ್ಚುಲಿ, ಅವ್ರು ನಮ್ಮ ಸಂಖ್ಯೆ ಗೊತ್ತಾಗಬಾರ್ದು ಬಹಿರಂಗ ಆಗಿ. ಸರಿ, ಕರ್ನಾಟಕದಲ್ಲಿ 5 ಗ್ಯಾರಂಟಿಯನ್ನು ಕೊಡಬೇಕಾದ್ರೆ ತಾವು ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಲಿಲ್ಲ, 700 ಯೂನಿಟ್ ಅಂತ ಇದೆ, ಪ್ರತಿಯೊಬ್ಬರಿಗೆ 800 ಯೂನಿಟ್ ಅಂತ ಇದೆ, ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದ್ರೆ 50 ಬಳಕೆದವರಿಗೆ 20% ಹೆಚ್ಚಿಗೆ ಕೊಡ್ತೀವಿ, ಅಂದ್ರೆ 20 ಯೂನಿಟ್ ಹೆಚ್ಚಿಗೆ ಕೊಡ್ತೀವಿ, 70 ಬಳಕೆ ಮಾಡ್ಬೋದು, 71 ಮೇಲೆ ಬಂದ್ರೆ ಬಿಲ್ ಕಟ್ಟಬೇಕಂತೇಳಿ ಬರ್ತೀವಿ. ಗೃಹ ಜ್ಯೋತಿಗೆ ಯಾವುದೋ ರೂಲ್ಸ್ ಬಂದಿಲ್ಲ, ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಸಿಗುತ್ತೆ ಅಂತ ಹೇಳಿದ್ರಿ. ಅನ್ನಭಾಗ್ಯಕ್ಕೂ ಯಾವುದೋ ರೂಲ್ಸ್ ಬಂದಿಲ್ಲ. ಶಕ್ತಿ ಯೋಜನೆಗೆ ತಾವು ಇದೇ ಬಸ್ ಅಂತ ಬರೆದಿದ್ದೀರಿ, ಪ್ರತಿಯೊಂದನ್ನು ಕೂಡ ಉಚಿತವಾಗಿ ಪ್ರಯಾಣ, ಶಕ್ತಿ ಯೋಜನೆ ಮಹಿಳೆಯರಿಗೆ ಈ ಊರಿಂದ ಆ ಊರಿಗೆ ಬಾರ್ಡರ್ವರೆಗೆ ತಲುಪಲಿಕ್ಕೆ ತಮಗೆ ಸೌಲಭ್ಯವನ್ನು ಉಚಿತವಾಗಿ ಮಾಡ್ತಿರ್ತೀವಿ, ಮತ್ತೆ ಅದರಲ್ಲಿ ರೂಲ್ಸ್ ಆ ರೆಗ್ಯುಲೇಷನ್ ಆಗ್ತದೆ. ಈ ಎರಡರಲ್ಲಿ ರೂಲ್ಸ್ ಆ ರೆಗ್ಯುಲೇಷನ್ ಯಾಕೆ, ಇದರಲ್ಲಿ ಯಾವ ರೀತಿ ಬರಬಹುದು, ಸಾಲ ಮನ್ನಾ ಅಂತ ಹೇಳಿದ್ರಿ, ಮತ್ತು ಇದರಲ್ಲಿ 1 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಎಲ್ಲ ಕ್ಲಾಸ್ ಬಸ್ ನಲ್ಲಿ ನಿಮ್ಗೆ ಫ್ರೀ ಅಂತೇಳಿ ನಾವು ಘೋಷಣೆ ಮಾಡಿಲ್ಲ, ಬಸ್ ಫ್ರೀ ಅಂತ ಹೇಳಿದ್ವಿ, ಬಸ್ ಫ್ರೀ ಕೊಡ್ತೀವಿ. ಇದ ಕ್ಲಾಸ್ ನಲ್ಲಿ ಆ ಕ್ಲಾಸ್ ನಲ್ಲಿ ಅಂತಿಲ್ಲ, ಜನ ಅದರ ಫೈದೆ ತಗೊಂತಾ ಇದ್ದಾರೆ, ಜನ ಖುಷಿಯಾಗಿದ್ದಾರೆ. ಬರೀ ಬಸ್ ಫ್ರೀ ಕೊಟ್ಟರೆ ನಾನು ಅದರ ಬೇರೆ ಫೈದೆ ನೋಡಿಲ್ಲ ಸರ್.
ಯಾರೊಬ್ರು ಊರಿಗೆ ಒಂದು ಊರಿಗೆ ಹೋಗ್ಬೇಕಂದ್ರೆ ದಾರಿ ಒಳಗೆ ಏನೋ ಹೋಟೆಲ್ನೇ ಇದೆ, ರೊಕ್ಕ ಖರ್ಚು ಮಾಡಿ ಊಟ ಮಾಡ್ತಾರೆ, ಉಪಹಾರ ಸೇವನೆ ಮಾಡ್ಬೇಕಂತ ದುಡ್ಡು ಖರ್ಚು ಮಾಡಬೇಕು, ಖರ್ಚು ಮಾಡ್ತಾರೆ. ಒಂದು ಊರಿಗೆ ಹೋದಾಗ ಅಲ್ಲಿ ಲಾಜಿಂಗ್ ಹಿಡಿತಾರೆ, ಶಾಪಿಂಗ್ ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ಅದರ ಜಿ ಎಸ್ ಟಿ ಟ್ಯಾಕ್ಸ್ ಬರೋಲ್ಲ, ಅಪ್ಲೈ ಆಗುತ್ತೆ, ಅಪ್ಲೈ ಆಗ್ತದೆ, ಅದು ಸರ್ಕಾರಕ್ಕೆ ಫೈದೆ. ಮತ್ತು ಕೈಯಾಗ ಹಣ ರೊಟ್ಟಿನ ಆಗ್ತಾ ಇದೆ, ಅದು ನಮ್ಮ ಜಿ ಡಿ ಪಿ ಮ್ಯಾಗೆ ಪ್ರಣಾಮ ಬೀಳ್ತಿದ್ದೆ, ಜಿ ಡಿ ಪಿ ಗ್ರೋತ್ ಆಗ್ತೈತಿ, ಪ್ಲಸ್ ಆಗ್ತಾವೆ, ಅದರಲ್ಲಿ ಭಾಳ ಫೈದೆ ಇದೆ. 2,000 ರೂಪಾಯಿ ಕೊಡ್ತೀನಿ, 2,000 ರೂಪಾಯಿ ಯಾರು ಮನೆ ಇಟ್ಕೊಂಡು ಕುಂದ್ರಂಗಲ್ಲ, ಅದು ಜಮಾ ಮಾಡಿ ಅಲ್ಲೇ 100 ರೂಪಾಯಿ ಸಿಡೋಂಗಲ್ಲ, 2,000 ರೂಪಾಯಿ ಕೊಟ್ಟು ಬರೋದಿದ್ರೆ ನೆಕ್ಸ್ಟ್ ಡೇ ನಾವು ಪ್ಯಾಟಿ ಹೋಗ್ತಾರೆ. 2,000 ರೂಪಾಯಿಲಿಂದ ಎಷ್ಟು ಯಾವುದೋ ವಸ್ತು ಖರೀದಿ ಮಾಡಲಿ, ಅದ್ರ ಮೇಲೆ 18% ಟ್ಯಾಕ್ಸ್, ಬೇರೆ ಬೇರೆ ರೇಟ್ ಟ್ಯಾಕ್ಸ್ ಗೌರ್ಮೆಂಟ್ ಜಮಾ ಆಗ್ತೈತಿ. ಮತ್ತು ಪ್ರೊಡಕ್ಟ್ ಅವ್ರು ಏನೇನು ಖರೀದಿ ಮಾಡ್ತಾರಲ್ಲ ಅದು ಗ್ರೋತ್ ಆಗ್ತೈತಿ, ಕಡಿಮೆ ಅಂತ ಆಗಲ್ಲ, ಫೈದೆ ಇದೆ ಅದು. ಇವತ್ತು ಬಿ ಜೆ ಪಿ ಅವರು ಅದಕ್ಕೆ ಏನೇನು ಹೇಳ್ಬೋದು, ಸರ್ಕಾರಗೇನು ನಷ್ಟ ಇಲ್ಲ, ನುಕ್ಸಾನ ಇಲ್ಲ, ಇದರಲ್ಲಿ ಲಾಭ ಇದೆ, ಜನರ ಲಾಭ ಪಡಿತಾ ಇದ್ದಾರೆ, ಸರ್ಕಾರದ ಲಾಭ ಇದೆ. ಮತ್ತು ನಮ್ಮ ಜನ ಕೃಷಿ ಇದರಲ್ಲಿ ಅದಕ್ಕಿಂತ ಜಾಸ್ತಿ ಬೇಕು ಯಾವುದು ಸರ್ಕಾರಕ್ಕೆ. ಬೇರೆ ರಾಜ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಘೋಷಣೆ ಮಾಡಿದ್ದಾರೆ ಬಸ್ ಫ್ರೀ, ಯಾ ಫ್ರೀ, ಇನ್ನೂ ಸಾಕಷ್ಟು ವಿಭಾಗದಲ್ಲಿ ನಾವು ಮಾಡ್ಬೋದು. ಸರಿ ಸರ್, ನನ್ನ ಕೊನೆ ಹಂತಕ್ಕೆ ಬರ್ತಾ ಇವಾಗ 25 ಲಕ್ಷ ರೂಪಾಯಿ ಮಟ್ಟ ಹೆಲ್ತ್ ಸ್ಕೀಮ್ ಕೊಡಾಕತ್ತೀನಿ, ಅದೊಂದು ಗ್ಯಾರಂಟಿ ಇದೆ. ಗ್ಯಾರಂಟಿ ಇವತ್ತು ಮೆಡಿಕಲ್ ಹೆಂಗ್ ತುಟ್ಟಿದೆ ನಿಮ್ಗೆ ಗೊತ್ತಿದೆ, ಏನೋ ದೊಡ್ಡ ಸಮಸ್ಯೆ ಆದ್ರೆ 25 ಲಕ್ಷ ರೂಪಾಯಿ ಮಟ್ಟ ನಾವು ಫ್ರೀ ಹೆಲ್ತ್ ಕವರ್ ಕೊಡ್ತಾ ಇದ್ದೀವಿ. ಮೊನ್ನೆ ಕೂಡ ಅನುಷ್ಠಾನವಾಗಿರ್ತಕ್ಕಂಥ ಕುಂದರ್ಸನ 5 ಗ್ಯಾರಂಟಿ ಐತಿ, ಒಂದು ಕೈದೆ ಕೊಡ್ತಾ ಇದ್ದೀರಿ, 3 ಕೈದೆ ತಗೊಳ್ತಾ ಇದ್ದೀರಂತೇಳಿ ಟೀಕೆಗಳನ್ನು ಪ್ರಾರಂಭವಾಗಿದೆ, ರೇಟ್ಗಳನ್ನು ಹೆಚ್ಚಿಗೆ ಮಾಡಿದ್ರಿ, ಅಲ್ಲಿಂದ ಪ್ರಯಾಣ ಟಿಕೆಟ್ ಅನ್ನು ಹೆಚ್ಚಿಗೆ ಮಾಡಿದ್ರಿ, ಅಲ್ಲಿಂದ ಮದ್ಯಪಾನ ಬಗ್ಗೆ ಹೆಚ್ಚಿಗೆ ಮಾಡಿದ್ರಿ, ಅಲ್ಲಿಂದ ಇವೆಲ್ಲ ಒಂದು ಕೈದೆ ಕೊಡುವುದು ಮತ್ತೊಂದು 3 ಕೈದೆ ತಗೊಳ್ಳುವುದು ಕೆಲಸ ಮಾಡ್ತಾ ಇದ್ದಾರೆ. ಬೊಮ್ಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಪ್ರಪೋಸಲ್ ಇದೆ ಅಲ್ಲ ಇಂಪ್ಲಿಮೆಂಟ್ ನಮ್ಮ ಕಡೆ ನಮ್ಮ ಸರ್ಕಾರದಲ್ಲಿ ಆಯಿತು. ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿದ ಪ್ರಪೋಸಲ್ ವಸ್ತುರಾಜ್ ಬೊಮ್ಮಾಯಿ ಕ್ಯಾಬಿನೆಟ್ ಅದರ ಶಿಫಾರಸು ಮಾಡಿ ಅದು ಇಂಪ್ಲಿಮೆಂಟ್ ನಾವು ಮಾಡಿದ್ವಿ. ಮತ್ತು ಸ್ಟ್ಯಾಂಪ್ ಡ್ಯೂಟಿ ಸುಮಾರು 15 ವರ್ಷದಿಂದ ನನ್ನ ನಜರ್ ಬಂದ 15 ವರ್ಷದಿಂದ ಎಲ್ಲಿ ಅವರು ಪ್ರಾಪರ್ಟಿ ವ್ಯಾಲ್ಯೂ ಇರಿಸಿಲ್ಲ, ಬ್ಯಾಂಕ್ನಲ್ಲಿ ಅವ್ರು ಸಾಲ ಪಡ್ಕೋಬೇಕಾದ್ರೆ ಸಾಕಷ್ಟು ತೊಂದರೆ ಆಗ್ತಾಯಿದ್ರು ಬಂದು. ಮತ್ತು ಅದರಲ್ಲಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಅವ್ರದ್ದು ಕೈದೆ ಕಾನೂನು ಪ್ರಕಾರ ಒಂದು ಕಡೆ ಪ್ರಾಪರ್ಟಿ 15 ವರ್ಷದಿಂದ ಸೇಮ್ ರೇಟ್ ಐತಿ ಗೌರ್ಮೆಂಟ್ ವ್ಯಾಲ್ಯೂ, ಅದು ಹೆಚ್ಚಿಗೆ ಮಾಡಬೇಕಂದ್ರೆ ಅಧಿಕಾರಿಗಳು. ನಮಗೂ ಮನೆಗೆ ಬಂದಿತ್ತು ಸಾಕಷ್ಟು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಸಂತೋಷ್ ಗಾಡಿ ಬಂದಿತ್ತು. ಇದೇನು ಸರ್ಕಾರ ಮಟ್ಟಕ್ಕೆ ಭಾಳ ದಿವಸದಿಂದ ನಡೀತಾ ಅನ್ನೋ ಚರ್ಚೆ ಏನಲ್ಲಿ ಇತ್ತು ಅದು ಇಂಪ್ಲಿಮೆಂಟ್ ಮಾಡಿದ್ವಿ. ಲಿಂಗಾಕ್ಷ ಸ್ವಾಮೀಜಿ ಅವರು ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಹಿಂದೆ ಸರಿಯೋದಿಲ್ಲ ಅಂತೇಳಿ ನಮ್ಮ ನ್ಯೂಸ್ ಆಫ್ ಆಲ್ ಇಂಡಿಯಾದ ಬೈಠಕ್ ಸಂದರ್ಶನದಲ್ಲಿ ಕೂಡ ಹೇಳಿದರು. ಮತ್ತೆ ಅನೇಕ ಮಾಧ್ಯಮ ಮಿತ್ರರ ಮುಂದುಗಡೆ ಮತ್ತು ನಮ್ಮ ಸ್ನೇಹಿತರ ಮುಂದುಗಡೆ ಕೂಡ ಅವರು ಪ್ರಕಟಣೆ ಪಡೆದರು. ಆದರೆ 18ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಮಾಡಿ 20ನೇ ತಾರೀಕಿಗೆ ಒಂದು 4 ದಿವಸದಲ್ಲೇ ಕೂಡ ಅವ್ರು ರಿಟರ್ನ್ ತಗೊಂಡ್ರು. ಇದರಲ್ಲಿ ಹಿಂದಗಡೆ ಕಾಂಗ್ರೆಸ್ನ ಕೈವಾಡ ಇದೆ ಅಂತ ಅನ್ಕೋಬಹುದಾ? ಕಾಂಗ್ರೆಸ್ ಕೈವಾಡ ಅಂತಿಲ್ಲ, ಬಿಜೆಪಿ ಅವರ ಸಾಕಷ್ಟು ನಾಯಕರು ರಾತ್ರಿ ಹೋಗಿ ಒಂದ ನೈಟ್ನಲ್ಲಿ 8-10 ಬಿಜೆಪಿ ನಾಯಕರು ಅದರಲ್ಲಿ ವಿಶೇಷವಾಗಿ ಒಂದು ಮೇಜರ್ ಕಮ್ಯುನಿಟಿ ಸಂಬಂಧಪಟ್ಟಂತ ನಾಯಕರು ಸಿಟ್ಟಿಂಗ್ ಎಮ್ ಎಲ್ ಎಸ್ ಸಾಕಷ್ಟು ಜನ ಪ್ರಯತ್ನ ಮಾಡಿದರು. ಅದೇ ಥರ ನಮ್ಮ ಪಕ್ಷದಲ್ಲಿನ ಲಿಂಗಾಯತ ನಾಯಕರಿದ್ದಾರೆ, ಅವರು ಪ್ರಯತ್ನ ಮಾಡಿದರು. ಸ್ವಾಮೀಜಿ ನಮ್ಮ ಜೊತೆ ಇದ್ರೆ ಒಳ್ಳೆ ಆಗ್ತಿದ್ದೆ,
ಮತ್ತೆ ಸ್ವಾಮೀಜಿ ಅಲ್ಲೇ ನಾವು ಕಾಂಗ್ರೆಸ್ ಇದೆ ಅಂತೇಳಿ ತೊಂದರೆ ಆಗ್ಬೋದು. ನಾವು ಸ್ವಾಮೀಜಿ ಈ ಸರ್ದಿಯಲ್ಲಿ ನಿನ್ ಸರಿದ್ರೆ ಒಬ್ಬನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ ಅನುಕೂಲ ಆಗ್ತೈತೆ ಅಂತೇಳಿ ಅವರು ಒಂದು ಆಶಾಭಾವ ಇಟ್ಕೊಂಡು ಸ್ವಾಮೀಜಿಗೆ ಕನ್ವಿನ್ಸ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿ. ಈಗ ಅವ್ರು ಹೇಳಿದಕ್ಕೆ ಅವರು ಮನಸ್ಸು ಮಾಡಿ ಹಿಂಗೆ ತಗೊಂಡ, ನಾ ಹೇಳಿದಕ್ಕೆ ಮನಸ್ಸು ಮಾಡಿ ಹಿಂಗೆ ತಗೊಂಡ ಹೇಳಕ್ಕಾಗಲ್ಲ. ಒಟ್ಟಾರೆ ಸ್ವಾಮೀಜಿದು ಒಳ್ಳೆ ನಿರ್ಣಯ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಸ್ವಾಮೀಜಿಯವರು ಹಿಂಪಡೆಯೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಬಲ ಬಂದಿದೆ? ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸ್ವಾಮೀಜಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಆಶೀರ್ವಾದ ಮಾಡಬಹುದು? ಅವರೊಂದು ಧಾರ್ಮಿಕ ಸ್ಥಾನದಲ್ಲಿದ್ದಾರೆ, ನೇರವಾಗಿ ಒಂದು ಪಕ್ಷಕ್ಕೆ ಸಲುವಾಗಿ ಕ್ಯಾನ್ವಾಸಿಂಗ್ ಮಾಡೋಕ್ಕಂತೂ ಬರೋಲ್ಲ. ಸ್ವಾಮೀಜಿಯಿಂದ ನಮ್ಮ ಫಾಯ್ದೆ ಆಯ್ತು, ನಷ್ಟ ಆಯ್ತು. ಫಾಯ್ದೆ ಆದರೂ ಎಷ್ಟು ಮಟ್ಟಿಗೆ ಆಯ್ತು? ಆಫ್ಟರ್ ರಿಸಲ್ಟ್ ಚುನಾವಣೆ ಚುನಾವಣೆ ನಂತರ 4ನೇ ತಾರೀಕಿಗೆ ಜಡ್ಜ್ ಮಾಡ್ಬೋದು ಫಾಯ್ದೆ ಆಯ್ತು ಇಲ್ಲ ಅಂತೇಳಿ. ಇವಾಗ ಹೇಳಕ್ಕೆ ಬರಲ್ಲ. ಸರಿ ಸರ್, ನಾನು ಕೊನೆ ಅಂತ ಕೇಳಿದೆ, ನಾವು ಕೂಡ ಪ್ರಚಾರಕ್ಕೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಆಫೀಸ್ನಲ್ಲಿ ಅವಕಾಶ ಮಾಡಿಕೊಡ್ರಿ. ನನ್ನ ಕೊನೆ ಎರಡು ಪ್ರಶ್ನೆ, ಸ್ವಾಮೀಜಿಯವರು ಸ್ಪರ್ಧೆ ಮಾಡೋದ್ರಿಂದ ಮಾಡಿದ್ದಾರೆ ಏನಾದರೂ ಅವರು ಬೈ ಚಾನ್ಸ್ 22ಕ್ಕೆ ರಿಟರ್ನ್ ತಗೊಂಡಂತೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರ್ತಾ ಅಥವಾ ಪ್ಲಸ್ ಆಗ್ತಿರ್ತಾ? ಅದೇ ಹೇಳಿದ್ರೆ ಡ್ಯಾಮೇಜ್ ಆಗ್ತೀರಿ. ಅವರು ಈಗ ಪ್ರಚಾರಕ್ಕೆ ಬರದಂತೆ ತಾವು ಇರೋದು, ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದೇ ಒಂದು ವೇಳೆ ಸ್ಪರ್ಧೆ ಮಾಡಿದ್ದಾರೆ, ಈ ಹಿಂದೆ ಸಾಕಷ್ಟು ಸಾಂಗಳು ಇಲೆಕ್ಷನ್ ರಿಸಲ್ಟ್ ನೋಡಿದ್ದೀನಿ. ಮತ್ತೆ ಲಿಂಗಲೇಶ್ವರ ಸ್ವಾಮೀಜಿಯವರ ಭಾಳ ಪ್ರಭಾವಿ ಸ್ವಾಮೀಜಿ, ಅವ್ರಿಗೆಲ್ಲ ಕಮ್ಮಿ ಜನ ಅವ್ರು ಗೌರವ ಕೊಡ್ತಾರೆ. ಅವ್ರು ತಗೊಂಡಿದ್ದಕ್ಕೆ ನಮ್ಗೆ ಫಾಯ್ದೆ ಆಗ್ತಿ, ನುಕ್ಸಾನ್ ಆಗಿದ್ದೆ ನಾನು ಆಗಲ್ಲ ಇಟ್ಟಂಗೆ ಈಗ ಜಜ್ಮೆಂಟ್ ಮಾಡಕ್ಕೆ ಬರಲ್ಲ. ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಯಾವ ಪಕ್ಷಕ್ಕೆ ಹೊಟ್ಟಾಕ್ಬೇಕು, ಯಾರ ಮನೆ ಕಳಿಸ್ಬೇಕಂತೇಳಿ. ಅದೇ ತೀರ್ಪು, ನಾವು ರಾತ್ರಿ ರಾತ್ರಿ ಬದಲಾವಣೆ ಮಾಡಕ್ಕೆ ಬರಲ್ಲ, ಬೆಳಗ್ಗೆ ಬೆಳಗ್ಗೆ ಹೋಗಿ ಭೂತನಲ್ಲಿ ಬದಲಾವಣೆ ಬರಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ಜನ ಬಿ ಜೆ ಪಿಗೆ ತಿರಸ್ಕರಿಸ್ತಾರೆ, ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ವಿಶ್ವಾಸ ಇದೆ. ನಾನು ನಿಮ್ಮ ಮುಖಾಂತರ ನಮ್ಮ ಧಾರವಾಡ ಮತದಾರ ಬಂದವರಿಗೆ ವಿನಂತಿ ಮಾಡ್ತೀನಿ, ಜಾತಿ ಗೀತಿ ನೋಡಬೇಡ್ರಿ, ಅದು ಯುವಕ ಇನ್ನೊಂದು ಸುಟ್ಟಿಗೆ ಮತ ಕೊಡ್ರಿ, ಈ ಭಾಗ ಅಭಿವೃದ್ಧಿ ಕಂಡು ಸರ್ಕಾರ ಕೊಡ್ರಿ ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಪ್ರಹ್ಲಾದ್ ಜೋಶಿ ಏನೂ ಮಾಡಿಲ್ಲ, ಒಂದು ದೊಡ್ಡ ಸುಳ್ಳುಗಾರ. ಮೋದಿ ಬಿಟ್ಟರೆ ನೆಕ್ಸ್ಟ್ ಪ್ರಹ್ಲಾದ್ ಜೋಶಿ ಸುಳ್ಳು ಮಾತಾಡಬೇಡಿ. ಅದಕ್ಕೆ ಅಂಥವ್ರಿಗೆ ನೀವು ತಿರಸ್ಕರಿಸಿ ಇನ್ನೊಂದು ಸುಟ್ಟಿ ಕೈ ಹಿಡೀರಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರಿ ಸರ್, ಅಲ್ತಾಫ್ ಖಂಡೂರ್ ಅವರ ಪಾತ್ರ ಈ ಚುನಾವಣೆಯಲ್ಲಿ ಏನಾಗ್ತದೆ? ಅಲ್ತಾಫ್ ಖಂಡೂರ್ ಪಾತ್ರ ಏನಪ್ಪ, ನಾನು ನಮ್ಮ ಪಕ್ಷದ ನಾಯಕರು ವಿಶ್ವಾಸ ತಗೊಂಡದು, ಕಾರ್ಯಕರ್ತ ವಿಶ್ವಾಸ ತಗೊಂಡದು, ಪಕ್ಷದ ಕಾರ್ಯಕ್ರಮ ಜನಕ್ಕೆ ಮುಟ್ಲಿಕ್ಕೆ ಅವ್ರೇನು ಸಹಾಯ ಸಹಕಾರ ಬೇಕು, ಕ್ಯಾನ್ವಾಸಿಂಗ್ ಯಾವ ಥರ ಬೇಕು, ಹೆಚ್ಚಿನ ಸಂಖ್ಯೆ ಒಳಗೆ ನಮ್ಮ ಜನ ಬರಬೇಕು, ಮತದಾನ ಮಾಡಿಸ್ಬೇಕು, ಪಕ್ಷದ ಕಾರ್ಯಕ್ರಮ ಜನ ಮೂಡಿಸ್ಬೇಕು. ನಮ್ಮ ಹಿಂದೆ ಕೊಟ್ಟದ್ದು 5 ಗ್ಯಾರಂಟಿ, ಈಗ ಕೊಡ್ತಾ ಇದ್ದ 5 ಗ್ಯಾರಂಟಿ ಸರಿಯಾಗಿ ಮತದಾರರಿಗೆ ಗೊತ್ತಾಗಬೇಕು ಅಂತೇಳಿ ನನ್ನ ಪಾತ್ರ. ಸರಿ ಸರ್, ಗ್ರಾಮೀಣ ಭಾಗದಲ್ಲಿ ತಾವು ಕೂಡ ಪ್ರಚಾರಕ್ಕೆ ಹೋಗಿದ್ದೀರಿ, ಸುಮಾರು ಕಡೆ ನಾನು ಕೂಡ ಮತ್ತು ನೀವು ಕೂಡ ಅನೇಕ ಭಾಷೆಗಳಲ್ಲಿ ತರಬೇತಾ ಇರ್ತೀವಿ. ಬದಲಾವಣೆ ಹಾದಿ ಇದೆ, 20 ವರ್ಷ ಹಿಂದೆಗಡೆ ಹೋಗಿ ನೋಡಿ ಏನು ಮಾಡಿದ್ದಾರೆ, ನಾವು ಏನು ಮಾಡಿದ್ದೀವಿ, ಅವ್ರು ಏನು ಮಾಡಿದ್ದಾರೆ, ಗಮನ ಹರಿಸಿಕೊಂಡು ಮತಕ್ಕೂಡಿ ಅಂತ ಕೇಳಿದ್ದೀವಿ. ಅದೇ ಯಾಕೆ ಸೋಲ್ತಾ ಇದ್ದೀರಿ 28 ವರ್ಷದಿಂದ? ಯಾಕಂದ್ರೆ 5 ಒಂದು ಫೀಲ್ಡ್, ಸೆಕೆಂಡ್ ಫೀಲ್ಡ್, ಥರ್ಡ್ ಫೀಲ್ಡ್ ಸೋಲ್ಬಹುದು. 96 ಸೋಲ್ತಾ ಇದ್ದೀವಿ, 28 ವರ್ಷದಿಂದ ಇಲ್ಲ. ಡಿ ಕೆ ನೆಗೆ ಸರ್ ಪ್ರಭಾವಿ ನಾಯಕರು ಇದ್ರು, ಅವ್ರ ನಿಧನ ಆನಂತರ ಅವ್ರು 4 ಸತಿ ಎಂ ಪಿ ಇದ್ರು ಭಾಗದಲ್ಲಿ. ಪಟ್ಟಣ ಸೀಟ್ ಕಳ್ಕೊಂಡಿದ್ದಕ್ಕೆ ನಾನು ಯಾವ ಮುಲಾಜೆ ಇಲ್ಲ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮ ಪಕ್ಷದವರು, ನಮ್ಮ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕೆಲವು ತಪ್ಪು ಇಂದ ಅನ್ನಿಸ್ಕೊತೀವಿ. ಹಿಂದೆ ಫಸ್ಟ್ ಇಲೆಕ್ಷನ್ ಮೊದಲನೇ ಚುನಾವಣೆ 1996 ಆನಂತರ ಬ್ಯಾರಿಯರ್ ಕೈಯಾಗಿ ಹೋಗ್ತು ಪ್ರಭಾವಿ ನಾಯಕರು. ಮತ್ತು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ನಿಂತಾಗ ಅಷ್ಟು
ಫೈನಾನ್ಸಿಯಲಿ ಸ್ಟ್ರಾಂಗ್ ಇರಲಿಲ್ಲ. ಅವ್ರು ವಿಜಯ ಶಂಕೇಶ್ವರ ಅವರು ನಿಮ್ಗೆ ಗೊತ್ತಿದೆ, ಅವ್ರ ಪ್ರಭಾವಿ ಅವರ ಫೈನಾನ್ಸಿಯಲಿ ಸ್ಟ್ರಾಂಗ್ ಇಂದ ಇದೇನು ಬದಲಾವಣೆ ಆಯ್ತು. ಮತ್ತು ನೆಕ್ಸ್ಟ್ ವಾಜಪೇಯಿ ಅವ್ರನ್ನ ನೋಡೋದಂತೇಳಿ ಜನ ಭಾವಿಸಿದ್ರು, ಒಂದು ಸತಿ ವಾಜಪೇಯಿ ನೋಡೋದಂತೇಳಿ. ಆ ವಾಜಪೇಯಿ ಇದ್ರಾಗ ಗೊತ್ತು, ನೆಕ್ಸ್ಟ್ ಮೋದಿ ಅಲ್ಲೇ ಬಂತು, ಅಲ್ಲೇ ಬಂತು. ಇದ್ರಾಗ ನಾವು ಸುದ್ದಿ ಈಗ ಮೋದಿ ಅಂತ ಅಲ್ಲೇ ಇಲ್ಲ, ಅವ್ರು ರಾಮ ಮಂದಿರ ಮ್ಯಾಗ ಈ ಕೊಲೆ ಆಗಿತ್ತಲ್ಲ ನಮ್ಮ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಅದನ್ನು ಇಟ್ಕೊಂಡಿದೆ ಬಿ ಜೆ ಪಿ ಅವರು ಅದ್ರ ಮ್ಯಾಗ ರಾಜಕೀಯ ಮಾಡ್ತಾ ಇದ್ದಾರೆ, ಮಾಡಿ ತೀರ್ಪು ಕೊಡೋದು ಜನತಾ ಜನಾರ್ದನ. ಅವ್ರ ಕೋರ್ಟ್ನಲ್ಲಿ ಇದೆ, ಅವ್ರ ಕೈ ಮುಗಿದು ನಮ್ಮ ಪಕ್ಷದ ಮಾಡಿದಂಥ ಕೆಲಸ, ನಮ್ಮ ಪಕ್ಷದ ಸಿದ್ಧಾಂತ ಮುಂದೆ ಇಟ್ಕೊಂಡು ನಾವು ಮತ್ತೆ ಕೆಲಸ ಇದ್ದೀವಿ. ಆ ಜನ ಏನು ತೀರ್ಪು ಕೊಡ್ತಾರೆ ನಾವು ಸ್ವಾಗತ ಮಾಡ್ತೀವಿ. ಸರಿ ಸರ್, ಥ್ಯಾಂಕ್ ಯು. ಡಿಕೆ ನಾಯ್ಕ ಅದೇ ಸಮಾಜದಿಂದ ಬಂದಿರತಕ್ಕಂಥ ಇನ್ನೊಂದು ಸುದ್ದಿ, ಇನ್ನೊಂದು ಸುದ್ದಿ ಪರವಾಗಿ ನಾವು 8 ವಿಧಾನಸಭಾ ಕ್ಷೇತ್ರ, ಧಾರವಾಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರ, 1 ಶಿಗ್ಗಾಂ ವಿಧಾನಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರದ ಮತ ಬಂದವರಿಗೆ ಮತ್ತು ಜಾತ್ಯತೀತವಾಗಿ ಮಾತನಾಡೋದಾದರೆ, ಪಕ್ಷಾತೀತವಾಗಿ ಮಾತನಾಡೋದಾದರೆ ಏನು ಹೇಳಿ ಇಷ್ಟಪಡ್ತಾರೆ? ನಾನು ಏನು ಹೇಳ್ತೀನಿ ಅಂದರೆ, ಒಂದು ಹಿಂದುಳು ವರ್ಗಕ್ಕೆ ಯುವಕನಿಗೆ ನಾವು ಟಿಕೆಟ್ ಕೊಟ್ಟಿವಿ. ತಾವು ಜಾತಿ ಮತ್ತು ಬಿ ಜೆ ಪಿ ಅವರ ವಿಷ ಬಿಸ್ತಾ ಇದ್ರೆ ಎಲ್ಲ ನೋಡಬಾರ್ದು. ಹಿಂದುಳಿದ ವರ್ಗಕ್ಕೆ ವಿನೋದ ಸೊಟ್ಟಿಗೆ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷದ ಕರ್ನಾಟಕದಲ್ಲಿ ಸರ್ಕಾರ ಇದೆ, ವಿನೋದ ಸೊಟ್ಟಿ ಕೆಲಸಗಾರ ನಿಮ್ಮ ಕೆಲಸ ನಿಮ್ಮ ಮನೆಗೆ ಬಾಗಿಲಿಗೆ ಬರ್ತದೆ ಅಂತೇಳಿ ತಾವು ವಿನೋದ ಸೊಟ್ಟಿಗೆ ಮತ ಕೊಡಬೇಕಂತ ನಿಮ್ಗೆ ವಿನಂತಿ ಮಾಡ್ತೀನಿ. ನಮ್ಮ ನ್ಯೂಸ್ 43 ಇಂಡಿಯಾಗೆ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಅಧ್ಯಕ್ಷರಕ್ಕಿಂತ ಒಂದು ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರಿ ಮತ್ತು ನಿಮ್ಮ ಆಕ್ಟಿವಿಟೀಸ್ಗಳನ್ನು, ನಿಮ್ಮ ಆಕ್ಟಿವ್ಗಳನ್ನು ಸದಾ ಹೇಗೆಕಲಾಗಿರಲಿ, ಗೆಲುವು ಸೋಲು ಎರಡು ಶಾಶ್ವತವನ್ನು ಸದಾ ಕಾಲ ತಮ್ಮ ಪಕ್ಷಕ್ಕಾಗಿ ಹೀಗೆ ದುಡಿತಾ ಇರಲಿ. ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾದಿಂದ ನಿಮಗೆ ಹಾರೈಸೋದು ಏನಂದ್ರೆ, 28 ವರ್ಷದಿಂದ ಸೋತಾ ಇದ್ದೀರಿ, ಒಂದು ಗೆಲುವು ಒಂದಲ್ಲ ಒಂದಿನ ನೀಡುತ್ತೆ, ಅದಕ್ಕೆ ತಾವು ಗಟ್ಟಿ. ನಮಸ್ತೆ. ವೀಕ್ಷಕರೇ, ಗಮನಿಸುತ್ತಲ್ಲ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಲ್ತಾಫ್ ಹಲ್ಲೂರ್ ಅವರ ವಿಚಾರಗಳನ್ನು, ಅವರ ಯೋಚನೆಗಳನ್ನು, ಅವರ ವಿಶ್ವಾಸಗಳನ್ನು ಮತ್ತು ಅವ್ರು ನಂಬಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವತ್ತು ಜಾತ್ಯತೀತವಾಗಿ ಎದ್ದಿರ್ತಕ್ಕಂಥ ಪಕ್ಷ, ಇದು ಕೋಮ ಗಲಭೆಗೆ ಅವಕಾಶ ಕೊಡೋದಿಲ್ಲ, ಮುಂದೂ ಕೂಡ ಕೊಡೋದಿಲ್ಲ, ಮುಂದೆ ಅವಕಾಶಗಳು ಕೂಡ ಆಗೋದಿಲ್ಲ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರಂತ ಈ ಅಲ್ತಾಫ್ ಹಲ್ಲೂರು. ಡಿ ಕೆ ನಾಯ್ಕರಾಗಿರ್ತಕ್ಕಂಥ ಇದೇ ವಿನೋದ ಸೂಕಿ, ಮುಂದೆ ಕೂಡ ವಿನೋದ ಸೊಟ್ಟಿಯಿಂದ ನಾವು ಗೆಲ್ತೀವಿ. ಈ ಮತ್ತೆ ಈ ಕ್ಷೇತ್ರದಲ್ಲಿ ಎರಡನೆಯ ಡಿ ಕೆ ನಾಯ್ಕರ್ ಬಂದಿದ್ದಾರೆ ಅಂತೇಳಿ ನಾವು ಅನ್ಕೊಂತೀವಿ ಅನ್ನುವಂಥ ವಿಚಾರದೊಂದಿಗೆ ಇದಿಷ್ಟು ಮಾಹಿತಿಯನ್ನು ನೀಡಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಂತ ಪೌರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಜಯ ಶ್ರೀ.